Jonathan. जगन्नाथ जय नीडो श्री मल्लीनाथ करुणालु कायो जगन्नाथ जय नीडो श्री मल्लीनाथ करुणालु कायो जगन्नाथ लक्ष्मी निवास नीनु लेदा मने लक्ष्मी निवास भक्तर कायो भक्त जन पोष नीनु लेदा मने लक्ष्मी निवास भक्तर कायो भक्त जन पोष जय नीडो श्री मल्लीनाथ करुणालु कायो जगन्नाथ जय नीडो श्री मल्लीनाथ
ರಚತೆ ಔರ ವಿಗ್ರಾಮದಲ್ಲಿ ನೆಲೆಯಾಗಿ ನಿಂತಿ ಸದಾ ನಿನಗಿದೆಯಪ್ಪ ಭಕ್ತರ ಚಂತೆ ಜಯ ನೀಡೋ ಜಯ ನೀಡೋ ಶ್ರೀ ಮಲ್ಲಿನಾಥ ಕರುಣಾಳೋ ಕಾಯೋ ಜಗನ್ನಾಥ ಜಯ ನೀಡೋ ಶ್ರೀ ಮಲ್ಲಿನಾಥ ಜಯ ನೀಡೋ ಶ್ರೀ ಮಲ್ಲಿನಾಥ ಜಯ ನೀಡೋ ಶ್ರೀ ಮಲ್ಲಿನಾಥ ತಂದೆ ಮಲ್ಲಿಕಾರ್ಜುನ ನಿನ್ನ ಮಹಿಮೆ ಅಪಾರವಾಗಿದೆ ತಂದೆ ನಿನ್ನ ಮಹಿಮೆ ಅಪಾರವಾಗಿದೆ ಅದನ್ನು ವರ್ಣಿಸಲು ಸಶಸ್ತ್ರ ಆದಿಶೇಷನಿಂದಲೂ ಅಸಾಧ್ಯ ತಂದೆ ಅಸಾಧ್ಯ ನಾಳೆ ನಾಳೆ ನನ್ನ ಮನೆಯಲ್ಲಿ ನನ್ನ ಹಿರಿಯ ಮಗನ ಮದುವೆ ಸಂಭ್ರಮ ಈ ಮದುವೆ ಸಂಭ್ರಮದಲ್ಲಿ ಯಾವ ತರದ ವಿಘ್ನಗಳು ಬರದಂತೆ ನೋಡುವುದು ನಿನ್ನ ಕೆಲಸ ತಂದೆ ಹಾಗೆ ಏನಾದರೆ ಈ ನನ್ನ ಮಗನ ಮದುವೆಯಲ್ಲಿ ಏನೂ ವಿಘ್ನ ಬಾರದಂತೆ ಕಾರ್ಯ ಸಾಗಿ ಹೋಗಿದರೆ ಮದುವೆಯಾದ ಮರುದಿವಸವೇ ಈ ನಿನ್ನ ಮಂದಿರಕ್ಕೆ ಬಂಗಾರದ ಕಳಸವನ್ನು ಏರಿಸ್ತೀನಿ ತಂದೆ ಇದು ನನ್ನ ದೃಢ ನಿಶ್ಚಯ ಏನಿದು ಕದ್ದು ಮುಚ್ಚಿ ಬರೆಯುತ್ತಿರುವ ಈ ಪ್ರೇಮ ಪತ್ರ ತಮ್ಮ ಪ್ರೇಯಸಿಗೋ ಅಥವಾ ಪ್ರೇಮಿಗೆ ಪತ್ರ ಬರೆಯಲು ಪರಸ್ಥಳದಲ್ಲಿ ಇಲ್ಲವಲ್ಲ ಪ್ರಿಯತಮನ ಪಾದದಡಿಗೆ ಸದಾ ಸರಾಗವಾಗಿ ರಂಜಿಸಿರುವ ಈ ನನ್ನ ಗುಲಾಬಿ ನನ್ನ ಸೂತ್ರದ ಗೊಂಬೆಯಾಗಿರುವಾಗ ನಾನು ನಿನಗೆ ಪತ್ರ ಬರೆಯಬೇಕೇ ಹಾಗೇನೇ ಇಲ್ಲ ಆದ್ರೆ ಪ್ರೀತಿ ಮಾಡಿರುವ ಆ ಗುಲಾಬಿಯನ್ನ ಬಿಟ್ಟು ಮಲ್ಲಿಗೆ ಹೂವಿನ ಪರಿಮಳವನ್ನ ಬಯಸುವ ಆ ಭ್ರಮರ ರಾಜಶ್ರೀ ಅಂತರಂಗ ಅರಿಯದೇ ಕೇವಲ ಸುಖಕ್ಕಾಗಿ ಸಂಗಾತಿಯನ್ನು ಕಟ್ಟಿಕೊಳ್ಳುವುದಾದರೆ ನಿಜಕ್ಕೂ ಅದು ಭೃಂಗವೇ ಸರಿ ಸರಿ ಬಿಡಿ ನಾನು ಒಂದು ಮಾತನ್ನ ಕೇಳಿದ್ರೆ ನೀವು 10 ಮಾತನ್ನ ಹೇಳ್ತೀರಾ ಈಗ ನಾನು ಅದೇನು ಕೇಳಲ್ಲ ಸರಿ ಹಾಗಾದ್ರೆ ಆ ಲೆಟರ್ನ ಯಾರಿಗೆ ಬರೀತಾ ಇದ್ದೀರಾ ಯಾಕೆ ವಿಶ್ವಾಸ ಇಲ್ಲವೇ ನನ್ನ ಮೇಲೆ ಚೇಚೆ ಅವಿಶ್ವಾಸ ಅಂತೂ ನನಗೆ ಖಂಡಿತವಾಗಿಯೂ ಇಲ್ಲ ಹಾಗೇನೂ ಇಲ್ಲ ಎಷ್ಟೇ ಆದರೂ ನಾನು ನಿಮ್ಮ ಪ್ರೇಯಸಿ ನಿಮ್ಮ ಪಟ್ಟದರಸಿಯಾಗಿ ನಿಮ್ಮ ಹೃದಯವನ್ನು ತುಂಬುವಳು ನಾನು ಅಂದಾಗ ನನಗಷ್ಟು ಕೇಳುವ ಅಧಿಕಾರ ನನಗಿಲ್ಲವೇನ್ರಿ ನಾನು ತಪ್ಪದಾರಿ ತುಳಿತಿದ್ರಲ್ಲವೇ ನನ್ನ ಮೇಲೆ ಅವಿಶ್ವಾಸ ವಿಶ್ವಾಸದಿಂದ ವಿಶಾಲ ಮನಸ್ಸಿನಿಂದ ನನ್ನ ಮನದ ಮಂದಿರದಲ್ಲಿ ಮುಗ್ಧಮುಖಿ ಕೋಮಲ ಚೆಲುವಿಯಾದ ನಿನ್ನ ಮೂರ್ತಿ ಸ್ಥಾಪನೆ ಆದಾಗ ಯಾವ ವಿಷಯವನ್ನು ಮುಚ್ಚಿಡೋದಿಲ್ಲ ರಜಸ್ವಿ ಈ ಪತ್ರವನ್ನು ನಮ್ಮ ಊರಿಗೆ ನಮ್ಮ ಅಣ್ಣನಾದ ರುದ್ರೇಶನಿಗೆ ಬರೆದಿರುವೆ ಯಾಕಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಮ್ಮ ಅಣ್ಣನ ಮದುವೆ ನಿಶ್ಚಯ ಆಗಿದೆ ಅಂತೆ ಕಾರಣ ಮದುವೆ ವ್ಯವಸ್ಥೆಗಾಗಿ ಮುಂಚಿತ ಬರಲು ನಮ್ಮ ಅಣ್ಣ ಪತ್ರ ಬರೆದಿದ್ದ ಅದಕ್ಕೆ ಉತ್ತರ ಬರದೆ ನೋಡಬೇಕಾದ್ರೆ ಹೋಗ್ಲಿ ಬಿಡಿ ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ ಅಂದ ಹಾಗೆ ನೀವು ಯಾವತ್ತು ಹೋಗ್ತೀರಾ ಇನ್ನು 2-3 ದಿನಗಳಲ್ಲಿ ಹೊರಟು ಬಿಡುತ್ತೇನೆ 2-3 ದಿನದಲ್ಲಿ ಹೋಗ್ತೀರಾ ಸರಿ ನೀವು ಹೋದ್ಮೇಲೆ ಬರೋದು ಯಾವಾಗ ಮದುವೆ ಮುಗಿದ ಮರುದಿನವೇ ಹೊರಟು ಬರುತ್ತೇನೆ ಪೋರ್ಷನ್ ಮುಂದುವರಿದರೆ ನನಗೆ ತಾನೇ ತೊಂದರೆ ಹಾಗಲ್ಲ ನೀವಿಲ್ಲದೆ ನಾನು ಹೇಗೆ 2-3 ದಿನ ಕಾಲ ಕಳಲಿ ಅಂತ ಯಾಕೆ ಅಂತಂದ್ರೆ ಒಂದ್ ವೇಳೆ ನಾನು ಕಾಲೇಜಿಗೆ ಹೋದ್ರೂ ಕೂಡ ಅಲ್ಲಿ ಹಿಂದೆ ಮುಂದೆ ನೀವೇ ನನ್ನ ಕಣ್ಣಿಗೆ ಕಾಣ್ತಾ ಇರ್ತೀರಾ ನೀವಿಲ್ಲದೆ 1 ನಿಮಿಷ ಕಳೆಯೋದು ನನಗೆ ಎಷ್ಟೊಂದು ಬೋರ್ ಆಗ್ತಾ ಇದೆ ಗೊತ್ತಾ ನೀನು ಕೂಡ 8-10 ದಿನ ನಿಮ್ಮ ಊರಿಗೆ ಹೋಗಿ ಬರಬಹುದಲ್ಲ ಹೌದು ನಾನೇನು ನಮ್ಮ ಊರಿಗೆ ಹೋಗಿ ಬರ್ಬೋದಾಗಿತ್ತು ನಿಜ ಆದ್ರೆ ಏನ್ ಮಾಡೋದು
ನಮ್ಮ ತಂದೆಯವರು ಈಗ ತಾನೇ ನನಗೆ ನೀ ಬರೋದೇ ಬೇಡ ಅಂತ ಪತ್ರ ಬರೆದುಬಿಟ್ಟಿದ್ದಾರೆ ಯಾಕೆ ಯಾಕೆ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಅದೇ ಆ ನಿಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರಲ್ಲ ನಿಮ್ಮ ಅಣ್ಣನ ಮದುವೆ ಫಿಕ್ಸ್ ಆದ ದಿವಸನೇ ನಮ್ಮ ತಂಗಿ ಮದುವೆ ಕೂಡ ಫಿಕ್ಸ್ ಆಗಿದೆ ಅದಕ್ಕಾಗಿ ನಮ್ಮ ತಂದೆಯವರು ಆ ಮದುವೆಗೆ ನೀನು ಬರೋದೇ ಬೇಡ ಅಂತ ನನಗೆ ಲೆಟರ್ ಹಾಕಿದ್ದಾರೆ ತಂಗಿ ಮದುವೆ ಬರಬಾರದು ಅಂತ ಯಾವ ತಂದೆ ಆದರೂ ಪತ್ರ ಬರೀತಾರೆ ರಾಜೇಶ್ರೀ ಯಾವ ತಂದೆಯೂ ಪತ್ರ ಬರೆಯಲ್ಲ ಅನ್ನೋ ವಿಷಯ ನನಗೆ ಗೊತ್ತು ಆದರೆ ನನ್ನ ತಂಗಿ ಮದುವೆನೇ ಒಂದು ರೀತಿ ವಿಚಿತ್ರ ಯಾಕೆ ಅಂತಂದ್ರೆ ಅವಳು ಹುಟ್ಟು ಕುರುಡಿ ಹಾ ರಾಜೇಶ್ರೀ ಏನು ಹೇಳ್ತಾ ಇರುವೆ ನೀನು ನಿಜ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಮೊದಲು ನಮ್ಮ ತಂದೆಯವರು ಮದುವೆ ಆಗಿದ್ರಂತೆ ಮದುವೆ ಆಗಿ ಇಷ್ಟು ವರ್ಷಗಳಾದರೂ ಕೂಡ ಅವರಿಗೆ ಮಕ್ಕಳೇ ಆಗಲಿಲ್ಲಂತೆ ಅದಕ್ಕೆ ನಮ್ಮ ತಂದೆಯವರು ಬೇಸತ್ತು ನನ್ನ ತಾಯಿಯನ್ನ ಮದುವೆ ಮಾಡ್ಕೊಂಡ್ರಂತೆ ನನ್ನ ತಾಯಿಯನ್ನ ಮದುವೆ ಮಾಡಿಕೊಂಡು ನಾನು ಹುಟ್ಟಿದ ಮೇಲೆ ನಮ್ಮ ದೊಡ್ಡಮ್ಮನಿಗೆ ಮಕ್ಕಳಾದ್ರಂತೆ ಆ ಮಗು ಆದ್ಮೇಲೆ ಮಗು ನನ್ನ ಹಡೆದು ಒಂದೇ ಕ್ಷಣದಲ್ಲಿ ತಾಯಿ ತೀರ್ಕೊಂಡು ಬಿಟ್ರಂತೆ ಆದ್ರೆ ನಮ್ಮ ತಂದೆಯವರು ಆ ಮಗುನನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ರೆ ಗೊತ್ತಾ ಹಾಗಾದ್ರೆ ನಿನ್ನ ತಂಗಿ ಜಯಶ್ರೀ ಹುಟ್ಟು ಕುರುಡಿ ಏನು ಚೇಚೆ ಹಾಗೇನೇ ಇಲ್ಲ ನಮ್ಮ ತಂಗಿ ಆ ಮೊದಲು ಸರಿಯಾಗೇ ಇದ್ಲು ಅದೇ ಒಂದಲ್ಲ ಒಂದಿನ ನಮ್ಮ ತಾಯಿಯೂ ಕೂಡ ಬೇಸರ ಬಂದ್ಬಿಡ್ತು ಯಾಕೆಂತಂದ್ರೆ ಎಷ್ಟೇ ಆದ್ರೂ ಇವಳು ನನ್ನ ಮಲತಾಯಿ ಮಗಳು ಇವಳು ಯಾಕೆ ಇರಬೇಕು ಅಂತ ಅವ್ರ ಮನಸ್ಸಿಗೆ ಜಿಗುಪ್ಸೆ ಅನ್ಸಿ ಅವಳು ಕಣ್ಣನ್ನ ಕಳೆದುಕೊಳ್ಳುವ ಔಷಧಿಯನ್ನ ಅವಳು ಕಣ್ಣಿಗೆ ಹಾಕಿದ್ರು ಆ ಸಮಯದಿಂದನೇ ಅವಳು ಎರಡೂ ಕಣ್ಣು ಹೊರಟೋಗ್ಬಿಡ್ತು ಆ ವಿಷಯ ನನ್ನ ತಂದೆಗೆ ಗೊತ್ತಾಗಿ ಕೆಟ್ಟ ಕೋಪ ಮಾಡ್ಕೊಂಡ್ರು ಆ ಕೋಪದಿಂದ ನನ್ನ ತಾಯಿಯನ್ನ ಹೊಡೆದು ಸಾಯಿಸ್ಬಿಟ್ರು ಆಮೇಲೆ ನನ್ನ ತಂದೆ ಒಬ್ಬ ಕೊಲೆಗಾರ ಅನ್ನೋ ಅಪವಾದವನ್ನು ಹೊತ್ತು 4 ವರ್ಷಗಳ ಕಾಲ ಜೈಲಿಗೆ ಹೋದ್ರು ಬೆಚ್ಚು ಮನುಷ್ಯನ ಬಾಲೇ ನಿನ್ನ ಮೆಚ್ಚಿರುವುದೇ ನನ್ನ ಪುಣ್ಯ ಆದರೆ ಮುಂದೇನಾಯ್ತು ಮುಂದಿನೇನು ಅದೇ ಜೈಲಿನ ಶಿಕ್ಷೆಯನ್ನು ಅನುಭವಿಸಿ ನಮ್ಮ ತಂದೆಯವರು ಮನೆಗೆ ಬಂದ್ಮೇಲೆ ನಮ್ಮಿಬ್ಬರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದನೇ ಸಾಕಿದ್ರು ನನ್ನನ್ನ ಮಾತ್ರ ತುಂಬಾ ವಿದ್ಯೆ ಕಲಿಯೋದಕ್ಕಾಗಿ ಇಲ್ಲಿವರೆಗೂ ಕಳಿಸ್ಕೊಟ್ರು ಅದೇ ನನ್ನ ತಂಗಿಯನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರು ಅವಳು ಮದುವೆ ವಯಸ್ಸಿಗೆ ಬಂದಾಗ ಅವಳಿಗೆ ಮದುವೆ ಮಾಡಬೇಕು ಅಂತ ಅದು ಎಷ್ಟೊಂದು ವರ್ಣನ ಹುಡುಕಿದ್ರು ಗೊತ್ತಾ ಆದ್ರೆ ಆ ಮದುವೆ ಮಾಡ್ಕೊಳ್ಳೋಕೆ ಬರುವ ಆ ಮಹಾಶಯ ಎಲ್ಲರೂ ನನ್ನ ತಂಗಿಯನ್ನ ನೋಡಿ ಬೇಡ ಬೇಡ ಅನ್ನೋ ಮಾತನ್ನ ಹೇಳಿದ್ರು ನನ್ನನ್ನು ನೋಡಿದ ತಕ್ಷಣ ಇವಳನ್ನು ಕೊಟ್ಟರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ರು ಅದಕ್ಕೆ ಅವಳನ್ನು ಮದುವೆ ಮಾಡುವ ವಿಚಾರದಲ್ಲಿ ನಮ್ಮ ತಂದೆಯವರು ಬೇಸತ್ತು ಬಂದ ವರನಿಗೆ ನನ್ನನ್ನು ತೋರಿಸಿ ನನ್ನ ತಂಗಿಯನ್ನು ಮದುವೆ ಮಾಡಲು ಹೊರಟಿದ್ದಾರೆ ಅದಕ್ಕೆ ನಮ್ಮ ತಂದೆಯವರು ನೀನು ಈ ಮದುವೆಗೆ ಬರೋದೇ ಬೇಡ ಅಂತ ಪತ್ರ ಬರೆದಿದ್ದಾರೆ ರಾಜಶ್ರೀ ನಿನ್ನ ತಂದೆ ನಿಜಕ್ಕೂ ಬಂಗಾರದಂತಹ ಮನುಷ್ಯರು ಮಕ್ಕಳಿಗಾಗಿ ಬದುಕಿ ಮಕ್ಕಳ ಬಾಳು ಬೆಳಗ್ಗೆ ಬಂಗಾರ ಮಾಡುವಾಗ ತನ್ನ ಶಕ್ತಿ ಮೀರಿ ಹೋಗುತ್ತಾರೆ ಆ ದೇವರು ದೀರ್ಘಾಯುಷ್ಯ ಕೊಟ್ಟು ಕಾಪಾಡ್ಲಿ ಆದರೆ ಒಂದು ಮಾತು ರಾಜಶ್ರೀ ಯಾವ ಮಾತು ನಿನ್ನ ಮುಖ ತೋರಿಸಿ ನಿನ್ನ ತಂಗಿ ಮದುವೆ ಹೂಡಿದ ನಿನ್ನ ತಂದೆ ನಿನ್ನನ್ನೇನೋ ಬರಬಾರದು ಅಂತ ಹೇಳಿದರು ಆದರೆ ಮುಂದೆ ನಿನ್ನ ತಂಗಿ ಮುಖ ಕಂಡು ವರ ಮಹಾಶಯನು ಕಂಡ ಕಂಡಂತೆ ಜರಿಗೆ ಅವಮಾನಗೊಳಿಸಿದರೆ ಮುಂದೇನು ಗತಿ ಛೇ ಹಾಗಾದ್ರೆ ಏನ್ ಮಾಡೋದು ಇದಕ್ಕೆ ನೀವೇ ಒಂದು ಉಪಾಯ ಹೇಳ್ಬೋದಲ್ಲ ನಿನ್ನ ತಂಗಿ ಮದುವೆ ನೀನು ತಪ್ಪಿಸಬೇಡ ತಂಗಿ ತಲೆಗೆ ಅಕ್ಷತೆ ಹಾಕುವ ಸುಸಮಯ ಕಳೆದುಕೊಳ್ಳದೆ ವರನು ಮಂಗಲ್ಯ ಬಿದ್ದ ಕ್ಷಣ ನೀನು ಮದುವೆ ಹಂದರದಲ್ಲಿ ಪ್ರತ್ಯಕ್ಷಳಾಗು ಎದ್ದ ಸತ್ಯವನ್ನು ಬಿಚ್ಚಿ ಸಮಸ್ಯೆ ಬಗೆಹರಿಸು ನಿನ್ನ ತಂಗಿ ಬಾಳ ಕತ್ತಲೆಯಲ್ಲಿ ಬೆಳಕು ತೋರಿಸು ಒಂದು ವೇಳೆ ನಿನ್ನ ಮುಖವಿಲ್ಲದೆ ನಿನ್ನ ತಂಗಿ ಮದುವೆ ಏನಾದರೂ ನಡೆದು ಹೋದರೆ ಕುರುಡಿಯಾದ ನಿನ್ನ ತಂಗಿ ಜೀವನದಲ್ಲಿ ಭಯಂಕರ ಬರಸಿಡಿಲ ಆಘಾತವನ್ನು ತಂದು ಒಡ್ಡುವುದೇ ಖಂಡಿತ ನೋಡು ವಿಚಾರಿಸು ಸರಿ ಬಿಡಿ ಹಾಗಾದ್ರೆ ನಾನು ನನ್ನ ತಂಗಿ ಮದುವೆಗೆ ಹೋಗಿ ಬರಲ ಅವಶ್ಯವಾಗಿ ಹೋಗು ನಿನ್ನ ತಂಗಿ ಜೀವನದಲ್ಲಿ ಮುಂದೆ ಬರುವ ಸಂಕಟ ಸಂಕೋಲೆಗಳನ್ನು ಈಗಲೇ ಕೆತ್ತಿ ಹಾಕು ಸರಿ ಬಿಡಿ ಹಾಗಾದ್ರೆ ನಾನು ನನ್ನ ತಂಗಿ ಮದುವೆ ಹೋಗ್ತೀನಿ ನೀವು ಹೋಗಿ ನಿಮ್ಮ ಅಣ್ಣನ ಮದುವೆಯನ್ನ ಮಾಡಿ ಬಂದ್ಬಿಡಿ ಅವರಿಬ್ಬರ ಮದುವೆ ಮುಗಿದ್ಮೇಲೆ ನಾವಿಬ್ಬರು ಸೇರಿ ನಮ್ಮಿಬ್ಬರ ಮದುವೆಯನ್ನ ಮಾಡ್ಕೊಳ್ಳೋಣ ಏನಂತೀರಾ ಏ ಮಾತೇನು ಮಲ್ಲಿ ನಮ್ಮ ಮದುವೆ ನಾವೇ ಮಾಡಿಕೊಳ್ಳಲು ನಾವೇನು ಹಿರಿಯರು ವಿರೋಧಿಗಳೇನು ಒಂದೇ ಕುಲದ ವಧುವರರು ಹಿರಿಯರ ಅನುಮತಿಯಿಂದ ವಿಜೃಂಭಣೆ ಸಂಭ್ರಮದ ಮದುಮಕ್ಕಳಾಗಿ ಕಾಲ ಕಳೆಯೋಣ ಹಾಗಾದ್ರೆ ನಾನಿನ ಬರಲೇ ಸರಿ ಬಿಡಿ ಹೋಗಿ ಬೇಗ ಬಂದ್ಬಿಡಿ ಪತ್ರ ಬರೆಯಲು ಸಮಯ ಎಲ್ಲಿ ದೊರೆಯೋದ ರಾಜಶ್ರೀ ಮಹತ್ವದ ಕಾರ್ಯ ಮುಗಿದ ಕ್ಷಣ ಇಲ್ಲೇ ಒಂದಾಗಿ ಚೆಂದಾಗಿ ಹಾಡಿಕುಣಿಯೋಣ ಹಾ ರಾಜಶ್ರೀ ನಿನ್ನ ತಂಗಿ ಮದುವೆ ಹೋದ ಮಾತ್ರ ಮರಿಬೇಡ ಖಂಡಿತವಾಗಿ ಹೋಗಿ ಬರ್ತೀನಿ ಆಯ್ತಾ ರಾಜಶ್ರೀ ನಿನ್ನನ್ನು ಬಿಟ್ಟು ಆಗಲುವ ಮುನ್ನ ನಿನ್ನ ಕೋಗಿಲೆ ಕಂಠದಿಂದ ಒಂದು ಸುಮಧುರ ಪ್ರೇಮ ಗೀತೆ ಹಾಡಿ ನನ್ನ ಮರ ನರ್ಜಿಸಬಾರದೆ
ಬರಲಿ. ಹಾಗಾದ್ರೆ ಹಣ ಹಾಡ್ತೀಯ? Thank you.
ಜಗದಿ ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಹಾ ರಜಶ್ರೀ, ಹೋಗಿಬಿಟ್ಟು ಇಲ್ಲೇ ಬಂದು ನಿನ್ನನ್ನು ಭೇಟಿಯಾಗುತ್ತೇನೆ. ಖಂಡಿತವಾಗಿ. ಮಾತು ಹೊಡಿದರೆ ಮುತ್ತು ಹೊಡಿದರೆ ಮರಳಿ ಬರುವುದಿಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ದೊಡ್ಡ ದೊಡ್ಡ ಪ್ಯಾಟ್ಯಾಗ ಕಿಶ ಹೊಡೆಯತಾರ, ದೊಡ್ಡ ದೊಡ್ಡ ಪ್ಯಾಟ್ಯಾಗ ಕಿಶ ಹೊಡೆಯತ ಪೊಲೀಸರು ಹಿಡಿದಿಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ಬ್ಯಾಗ ಹಾಕಿ ಇವರು ಕಾಲೇಜಿಗೆ ಹೋಗ್ತಾರ, ಬ್ಯಾಗ ಹಾಕಿ ಇವರು ಕಾಲೇಜಿಗೆ ಹೋಗ್ತಾ ಸಾಲಿ ಕಲಿತಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ಮಾತು ಹೊಡಿದರೆ ಮುತ್ತು ಹೊಡಿದರೆ ಮರಳಿ ಬರುವುದಿಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡ್ತಾರ, ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡ್ತಾರ. ಊರು ಊರ್ದಾರ ಕಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ಹ್ಯಾಂಗೋ ಏನೋ ಆರಿಸಿ ಬರ್ತಾರ, ಹ್ಯಾಂಗೋ ಏನೋ ಆರಿಸಿ ಬರ್ತಾರ. ನಮಗೇನು ತಿಳಿದಿಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ಏ ಮಾತು ಹೊಡಿದರೆ ಮುತ್ತು ಹೊಡಿದರೆ ಮರಳಿ ಬರುವುದಿಲ್ಲೋ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ, ಅದು ಬೇರೆನೆ ಐತಿ. ಅಲ್ರಿ ನಾನು ಮುರುಗೇಪ್ಪ, ಆ ರುದ್ರೇಶನ ಮದ್ವಿಗೆ ಹೊಂಟೀನ್ರಿ. ನನ್ನ ಮಗಳು ಬರ್ತಾಳಂತ ಹಠ ಹಿಡಿದಿಡ್ರಿ. ಏನಿನ್ನು ಅವನು ಕುಂಟುಗಾಲ ತಗೊಂಡು ಎಲ್ಲಿ ಬರ್ತಿ ಅಂತ ಮನೆಗೆ ಕಿಲ್ಲಿ ಹಾಕಿ ಬಂದಿನ್ರಿ. ಅಂದ್ರೂ ಅದು ಅಕ್ಕಡೆ ಸಾದಾ ಮಗಳಲ್ರಿ. ಹಾ ಮರಿ, ಅದನ್ನ ಮರಿ ಐತ್ರಿ. ಕುದುರೆ ಹಜಾರಕ್ಕೆ ಮಾರಿದ್ರೆ ಮರಿ ಪಾಸ್ಟೇಕರ್ ಮಾರಬೇಕಲ್ರಿ. ನಾನು ಊರಾಗೇನು ಸಾದಾ ಮೆರೆದಿಲ್ರಿ ಜವಾನ್ ಇದ್ದಾಗ. ಅಕ್ಕನು ಈಗ ಭಾಳ ಮೆರಾಕತ್ತಾಳ್ರಿ. ಕಿಲ್ಲಿ ಹಾಕಿ ಬಂದಿನ್ರಿ. ಅದ್ರ ಹಾಕಿ ಕಿಟಕಿಯಿಂದ ಬರಬೇಕಿ ಮಗಳದಾಳ್ರಿ. ಹಾ ನೆನಸುದ್ರಾಗ ತನುಸಾಗ ಹೋಗಿ ಬರಂಗ ಬಂದೇ ಬರಾಕತ್ತಾಳ ನೋಡ್ರಿ. ನಮ್ಮ ಮಗಳ್ರಿ ಬಂದ ನೋಡ್ರಿ, ಕುಂಟ ಕುದುರೆ ಬಂದಂಗ. ಏ ಕುಂಟ ಕಾಲ, ಏ ನೀನು ಅವನ ಬಂದ್ರ ಮಾಮನ ಬುಲೆಟ್ ಗಾಡಿ, ಬಂದ್ರ ಮಾಮನ ಬುಲೆಟ್ ಗಾಡಿ. ಗಾಡಿ ಪಡ 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 ಕೇಳ ಪಡ 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 ಪಡ. ಹೇ ಕಾಲೇಜ್ ಹುಡುಗ್ಯಾರ ನೋಡ್ತಾರ ಪಿಕ್ಕಿ ಪಿಕ್ಕಿ ಮರದಾಗ ಆಕೈತಿ ದಡ 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 ಮರದಾಗ ಆಕೈತಿ ದಡ 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 ಮರದಾಗ ಆಕೈತಿ ದಡ ದಡ ದಡ. ಮಾಮ 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 ಬುಲೆಟ್ ಮಾಮ, ಏ ಮಾಮ 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 ಬುಲೆಟ್ ಮಾಮ. ಏನಿ ಮಾವನ ಅಪ್ಪನ ಮುಂದೆ ಇಂಥ ಹಾಡು ಹಾಡಕೈತಿ ಯಾನಿ ಮೌನ? ಇಂಥ ಹಾಡು ಹಾಡಿ ಅಂದ್ರೆ ನನಗ ನಿಮ್ಮ ಮೌನ ನೆನಪಾಗ್ತೈತಿ. ಏನಿ ಮೌನ ಸತ್ತು ಹೋಗೈತಲ್ಲ ಮತ್ತೆ ನೆನಪಾಗ್ತೈತಿ ಅಲ್ಲವ? ಆ ಮಗಳ ಬ್ಯಾಡ ಬ್ಯಾಡ ಅಂತ ಮನ್ಯಾಗ ಕುಂಡಿಸಿ ಬಂದೀನಿ. ನೀನು ಅವನ ಕುದುರೆ ಕುಂಟುಗಾಲ್ತು ನೀ ಯಾಕೆ ಹೊಂಟಿ? ಅಲ್ಲ ನೀನು ಅವನ ನೀ ಬರ್ತಿದ್ಲ ಅಂದ್ರೆ ರುದ್ರೇಶನ ಮದುವೆ ನಡೀತಿತ್ತಲೇನು? ನಡೀತೈತೆಯಪ್ಪ, ಎಲ್ಲಾನು ನಡೀತೈತಿ. ಆದ್ರೆ ಏನ್ ಮಾಡೋದಯ್ಯಪ್ಪ, ಮಂದಿ ಮದುವಿನ ನೋಡಿ ಆನಂದ ಪಡಬೇಕು ಅಂತ ಅಲ್ಲಿಂದ ಕುಂಟುಕೋತ ಬಂದೀನಿ. ಓಯಪ್ಪ ಏನೇನು ಅವನ ಇದೇ ಅಂತಂದೆ ಹೊಸ ಪದ್ಧತಿ, ಮತ್ತವ್ರ ಮದುವೆ ನೋಡಿ ಆನಂದ ಪಡಿತಾಳಂತ. ಅಲ್ಲ ಅಯ್ಯವ್ವ, ಮತ್ತವ್ರ ಮದುವೆ ಆನಂದ ಪಡ್ಯಾಕ ಅಕ್ಕಿ ಗಂಡ ನಿನ್ನ ಗಂಡ ಆಗ್ತಾನ? ಏನ್ ಅಕ್ಕಿನ ಗಂಡ ಬಂದ್ ನಿನ್ನ ಕೈ ಹಿಡಿತಾನ? ಏನ್ ಅಕ್ಕಿನ ಗಂಡ ಬಂದ್ ನಿನ್ನ ಹಾಸಿಗೆ ಮನ್ಕೊಂಡ ಆಗ್ತೈತಿ ನಿಮ್ಮ ಅವನ? ಯಪ್ಪ ಹಂಗೇನಾರ ನೆನೆಸಿಕೊಂಡು ಮಲ್ಕೊಂಡ್ರು ಕನಸಿನಾಗ ಅವನ ಬಂದಂಗ ಆಕೈತಿ. ಓಯಪ್ಪ ಏ ಮಗಳ ಹಿಂಗ್ ಕನಸು ಕಾಣಕ್ ಹೋಗ್ಬೇಡ ಯವ್ವ. ನೀನು ನೀನೇ ನೋಡಿಲ್ಲ ಹಿಂದಕ್ಕೆ ರಾಮಾಯಣ ಮಹಾಭಾರತದಾಗ ಯಾರಿಗೆ ನೆನಸ್ಕೊಂತಿರು ಅಂತವೇ ಮಕ್ಳು ಬಿಡ್ತೀವಂತ. ಸೂರ್ಯ ನೆನಸ್ಕೊಂಡ್ರೆ ಸೂರ್ಯನೇ, ಚಂದ್ರಾಮ್ ನೆನಸ್ಕೊಂಡ್ರೆ ಚಂದ್ರಾಮ್ನೆ. ನೀನು ಕನಸಿನಾಗ ಯಾವ್ದಾರು ಕರಿ ಮಾರಿ ನೆನೆಸ್ಕೊಂಡು ಕನಸು ಕಾಣಕೊಂತ ಕೂತಿ ಅಂದ್ರ ಹಂದಿ ಮಾರು ಅಂತ ಹುಡುದು ಅಂದ್ರೆ ಮುಂದೆ ಮಾರ್ಕೆಟ್ದಾಗ ಮಾರ್ಲಿಕ್ಕಿಲ್ಲ ಅಂತ ಬೀಜಗಳು. ಏ ನೀನು ಅವನ ಕಾಣದು ಕಾಣ್ತೀವಿ, ಕನಸು ಚಲೋ ಕಾಣಕ್ ಹೋಗು. ಕರೆ ಕರೆ ಕೈ ಹಿಡಿಯೋ ಬಂದು ಪಟ್ನ ಕರ್ಕೊಂಡು ಹೋಗಿದ್ರ ನಾ ಯಾಕೆ ಸಿಕ್ಕವ್ರಿಗೆಲ್ಲ ಬರ್ರಿ 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 ಅಂತ ಕರಿತಿದ್ನಿ. ಏನ ಅವನ ಕುಂಟ ಕಾಲ ತಗೊಂಡು ನಿನ್ಗೆ ಯಾಕೆ ಬೇಕ? ನೀನು ಅವನ ಮದುವೆ ಆಸೆ ಯಾಕ
ಕುಂಟ್ ಕಾಲಿದ್ರ ಅವರು ಉಪ್ಪು ಉಳ್ಳಾಗಡ್ಡಿ ತಿಂದಿರಂಗಿಲ್ಲೇನ? ಅವ್ರೇನು ಮನುಷ್ಯರ ಅಲ್ಲೇನ? ಅಲ್ಲಯ್ಯಪ್ಪ ಏನ್ ಚಂದ ಹೇಳ್ತಿಯಲ್ಲ ನೀನು, ನಿನಗೆ ಹಾಕಬೇಕು ಮದುವಿ, ನಿನಗೆ ಹಾಕಬೇಕು ಮುಂಚಿ ಅಂತಂದ ನೀ ಯಾಕ ಮಂಡ ಮೂಗಿಟ್ಕೊಂಡು ನಮ್ಮ ಅವನ ನೀ ಯಾಕ ಮದುವೆ ಆದಿ ಹೇಳ ಬತ್ತಲ್ರಪ್ಪ ಪೇಸ. ಅಲ್ಲ ನೀನ್ ಅವನ ನಾ ಯಾಕೆ ಮದುವೆ ಮಾಡ್ಕೊಂಡ ಇಲ್ಲಿ ಕುಂತವ್ ಮಗನ ಸುಮ್ಮನೆ ಮಂಡಲ ಅವ್ರಿಗೆ ನಿಕ್ಕಳ ಅವ್ರು ಹೇಳ್ತಾರ ಮದುವೆ ಯಾಕೆ ಮಾಡ್ಕೋತಾರಂತ. ನೀನು ಅವನ ಅಪ್ಪಗ ಮಂಡ ಮೂಗ ಅಂತೇಲ್ಲ, ನೀನು ಅವನ ನಿನ್ ಮೂಗೇನ ಬಹಳ ಕೂಡ ಐತಿ, ಮೂಗು ನೋಡಕತ್ತೈತಿ ನೋಡ್ಕೊಂಡಿಲ್ಲ ಅಪ್ಪ ಮಂಡ. ನೀನು ಅವನ ವೈದು ನಿನ್ ಜೆರಾಕ್ಸ್ ಹಂಗ ಇರೋದಲ್ಲ. ಹಾ ನಾ ಯಾಕೆ ಮಾಡ್ಕೊಂಡ್ಲಿ ಹೇಳ, ನಿಮ್ಮ ಮಗು ಮದುವೆ ಸಿಟ್ಟಿಗೆ ಬರಬೇಡ ಮತ್ತ ಖರೆ ಖರೆ ಸಿಟ್ಟಿಗೆ ಬರಲ್ಲಂತ. ನೋಡ ನಾ ಯಾಕೆ ಮಾಡ್ಕೊಂಡಿನ ಹೇಳೆ, ನೀನು ಅವನ ನಿನ್ನಂತ ಕುಂಟ ಕಾಲ ಹಡಕ್ ಮಾಡ್ಕೊಂಡಿನ ನೋಡು. ಹೌದಲ್ಲ ನನಗೂ ನಿನ್ನಂತ ಮಂಡ ಮೂಗ ಮುರುಗೇಶನ ಹಡಿಯಾಕ ಮದುವೆ ಬೇಕಾಗಿತ್ತು. ನೀನು ಅವನ ಜಗದಾ ಮಕ್ಕಳು ನೋಡಿದವ್ ಕರ್ರಿ, ಅಪ್ಪಗೆ ಮಂಡ ಮೂಗ ಮಂಡ ಮೂಗ ಅಂತ ಹಿಂಗ ಚಡಾವ್ಸವ್ರಿ ಮೊದಲನೇ ಹುಡುಗಿ ನೋಡ್ರಿ. ಅಲ್ಲ ಮಾಡ್ಕೊಳಕತ್ತಿ ಮಾಡ್ಕೊಳ ತೊಡ್ಕೋ ಸ್ವಲ್ಪ ಮಾಡ್ಕೊಂಡಿ ಬಳಕ ಮಂಡ ಮುರುಗನ್ನರ ಹಡಿ ಅನ್ನವ್ರ ಕುಂಟ ಕಾಲಿನ ದುರ್ಗನ್ನರ ಹಡಿ ಕೊನೆಗೆ ಅವನ ಗಿಡದಾಗ ಹಾಡ್ತೈತ ಮಂಗೇನರ ಹಡಿ ಅಲ್ಲವ ಮಗಳ ಮಕ್ಕಳ ಹುಟ್ಟಿಸೋ ಮುಡದಾರನ ಬರೋಲ್ಲ ಕೈ ಹಿಡಿಯಲಕ. ಬಿಡಯ್ಯಪ್ಪ ನೀ ಹೋಗಿ ಕರ್ಕೊಂಡು ಬಂದ್ರೆ ಬರ್ತಾನು, ಅದನ್ನ ಬಿಡ್ತಿ ಮುಂಜಾನಿಂದ ಸಂಜೀತನ ಹರ್ರ್ಯಾದ ಹುಡುಗಿಯರಂಗ ಸಾಂದಿ ಸಾಂದಿ ಗಲ್ಲಿ ಗಲ್ಲಿ ಹುಡುಗಿಯರನ್ನ ಕಣ್ಣು ಹೊಡ್ಕೊಂತ ಅಡ್ಡಾಡ್ತಿಲ್ಲ ಅಂದ್ಮ್ಯಾಗ ನಿನ್ನ ಮಗಳ ಚಿಂತಿ ನಿನಗೆಲ್ಲ ಐತು ನಿಮ್ಮ ಅಪ್ಪನ. ಏನೇನು ಅವನು ಗಲ್ಲು ಗಲ್ಲು ಬಡ್ಕೋರು ತಪ್ಪಾಯ್ತಂತ ಹೇಳಿ ಅವನ ನಿಮ್ಮ ಅವ ಯಾವಾಗ ಹಲಗಿ ಹೊಡೆದ ನೋಡು, ಅಂದಿನಿಂದ ಇಲ್ಲಿನ ತನಕ ನವನ ಬ್ರಹ್ಮಚಾರ್ಯ ವರ್ತ ಪಾಲನ ಮಾಡ್ಕೊತ ಬಂದೇನ ಮಗಳ 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 ನನ್ನ ತ್ರಾಸ ನಿನಗೇನ್ ಗೊತ್ತಯ್ಯೋ. ಹೌದೇ ಪಾಪ ಮಾಡಿದ್ದಿ ಮಾಡಿದ್ದಿ ಅಂದಲ್ಲಿ ಆ ನಮ್ಮ ಮಗ್ಗಲ ಮನಿ ಮಲ್ಲ ಓದಳಲ್ಲ ಗಂಡ ಸತ್ತಾಕಿ ರಂಡು ಮುಂಡಿಯಾಗಿ ಗಂಡನ ಕಳ್ಕೊಂಡು ನಿನ್ನ ಹೆಸರ ಮ್ಯಾಗ ಲಾಪ್ 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 ಹೊಯ್ಕೊಳಕ ತಳಕಿ. ಏನ್ ನೋಡಿ ಹ್ಯಾಂಗಾಯ್ತು ಗೊತ್ತಾನು? ಹೆಂಗಾತು ಶಾಂತಿಗೆ ಅಡಿಗೆ ಬರಲಿಲ್ಲಂದ್ರ ನಾವು ನಿಮ್ಮ ಅವ ಅವ ಬೀದ ಕಲ್ಸರ ಬೈತು ಹಂಗಾಯ್ತಿದು. ಅಲ್ಲ ಕಳವ ಅಕ್ಕಿ ಗಂಡ ಸತ್ತರ ಅಕ್ಕಿ ನನ್ನ ಹೆಸರ ಮ್ಯಾಗ ಯಾಕೆ ಹೊಯ್ಕೊಂತಾಳ? ಕಳ್ಳ ಕುಂಬಳಕೆ ಕಳ್ಳ ಯಾರು ಅಂದ್ರ ಪಟ್ನ ಹೆಗಲು ಮುಡ್ಕೊಂಡ್ರಂದ ಅಂತ ಗುಣದವ ನೋಡ ನೀನ. ಯಪ್ಪ ಅಕ್ಕಿ ಎಲ್ಲ ಹೇಳ ನನಗ ಅಕ್ಕಿನ ಗಂಡಗೋ ನೀ ವಿಷ ಹಾಕಿ ಕೊಂದು ಅವನ್ ಜಾಗದಾಗ ನೀ ಕೊತ್ತು ಮಜ್ಜ ಮಾಡಕತ್ತಿ ಅಂತ ಅಕ್ಕಿನ ಹೇಳಿದಳೆ ನನಗ. ನೋಡ್ರಿ ರಣ್ಣು ಮುಂಡಿ ತಲಾಗ ತಗಣಿ ಹೋಗಿಲಿ, ನಾವು ಗುಪ್ತರ್ ಮಾತಾಡಿದ್ವಿ ನಮ್ಮ ಮಗಳು ಮುಂದೆ ಹೇಳಿದ ನೀನು ಅವನು ಶಿಗು ನೀನ್ ನೋಡ್ ರಾತ್ರಿ ನಿನಗೆ ಒಂದು ಕೈ ವರ್ಷ ಬಿಡ. ಏನಿಲ್ಲ ಏನಿಲ್ಲ ಇದು ಮೊದ್ಲೇ ಅವರದೈತ ನಾವು ಇಂಥ ಜನ ಮುಂದೆ ಹೇಳಕ್ ಹೋಗ್ಬೇಡ, ಯಾಕಂದ್ರ ನಾಳೆಗೆ ಮಂದಿ ಬಹಳ ಹೋಗ್ತದೆ, ಯಾಕಂದ್ರ ಪ್ರೈವೇಟ್ ಮಾತಾಡೋ ಜಾಗ ಹೆಣ್ಮಕ್ಳು ಅದೇ ಇರ್ತೈತಿ ಒಂದೇ ಸುದ್ದಿ ಇರ್ತೈತಿ ನಾಳೆಗೆ ಹೋದ ಬೆಳಕ. ಅಲ್ಲ ಮುರುಗಪ್ಪ ಮೊದ್ಲಿನ ಜೊತೆ ಹಾನತ್ತಲ್ಲ ನಾಳೆಗೆ ನೋಡಿ ಹ್ಯಾಂಗ ಹೆಪ್ತೈತೆ ಸುದ್ದಿ. ಮತ್ತ ನೀ ಏನೇನು ಮಾಡಿ ನೋಡು ಎಲ್ಲಾನು ಹೇಳಿ ನನಗೆ. ಯಪ್ಪ ನಾ ಹೇಳ ಮತ್ತ ಅವತ್ತ ನೀನು ಅವನು ಎಷ್ಟು ಶಾಣಕದಾಳ ನೋಡ್ರಿ, ನವನ ಅಪ್ಪಂದೆಲ್ಲ ಭಾಂಡೆ ಭೂಮಿಸ್ತಾಳ ನವನೇ ನವನ ಇಟ್ಟು ಹೇಳಿ ಸಾಕು ಮಾಡ ಪುಣ್ಯ ತಿನ್ ಕಾರ್ ಬೀಳ್ತೀನಿ ಸಾಕು ಇಷ್ಟಕ್ಕೆ ಸಾಕು ಮಾಡಿನ. ಹಿಂಗ ಬಾದ ಅರಿಗಿ ನೋಡಪ್ಪ ನನ್ನ ಹಡದಪ್ಪ ನಮ್ಮ ಅವನ ಗಂಡ ಸಾಕ್ನ ನೀ ನನ್ನ ಮದುವೆ ಮಾಡ್ದಿ ನೀ ಉಳ್ಕೊಂಡಿ, ಇಲ್ಲ ಅಂದ್ರ ನಾನು ಏನ್ ಮಾಡ್ತೀನಿ ಗೊತ್ತೇನ ಯಾವನಾರ ಹೆಣತಿನ ವಿಷ ಹಾಕಿ ಕೊಂದ ಆಕಿನ ಜಾಗದಾಗ ನಾ ಹೋಗಿ ಕುಂದಿರ್ತೀನಿ. ಇಲ್ಲಿ ಕುಂತವ್ರು ದೈವದವ್ರು ಏನು ವಾ ಕಳವ ಯಾಕೆ ಹಿಂಗ ಮಾಡ್ದೇವ ಅಂತ ಯಾರು ನನ್ನ ಕೇಳಿದ್ರು. ಅಯ್ಯೋ ಆ ಮಗ್ಗಲ ಮನಿ ಮಲ್ಲವನ ಗಂಡಗ ನಮ್ಮಪ್ಪ ಹಿಂಗ ಮಾಡಿದ್ರಿ ಅದಕ್ಕ ನಾನು ಹಿಂಗ ಮಾಡಿನಿ ಅಂತ ಹೇಳ್ಬಿಡ್ತೀನಿ. ಏನೀನ್ ಅವನ ಬಾಯಿ ಗಟ್ರ ಆಯ್ತವ ನೀನ್ ಅವನ ಅಲ್ಲ ಒಂದೇ ಸೋನ ಒದರಾಕತಿ ಅಲ್ಲ ಹಿಂಗ ಮಾಡು ಏನ್ ಮಾಡ್ತಾರ ಜನ ಗೊತ್ತಾನು ನನಗಷ್ಟೇ ಅಲ್ಲ ನಿನಗ ವೈದ ಅಕ್ಷ ವೈತಾರ ಸಣ್ಣಗ ತಲೆಗೆ ನೀರು ಹಚ್ಚಿ ಬೋಳಿಸ್ತಾರ ಆಮೇಲೆ ಇಬ್ಬರಿ ಕತ್ತಿ ಮೇಲೆ ಕುಂಡಿಸಿ ಮೆರವಣಿಗೆ ಮಾಡ್ತಾರ. ಏನಿನ್ ಅವನ ತೀರಾ ದೇವ್ರ ಬಾಯಿ ಕೊಟ್ರನ್ನ ಬಾಯಿ ಬಂದಂಗ ಮಾತಾಡ್ತೇನೆ ನಿನ್ನ ಅವನು ಒಯ್ದಿನ ಏನಿನ ಮದಿ ಮೈ ಅಂದ್ರೆ ಮದುವೆ ಆಗ್ತೈತೇನು ಮದಿಗೆ ಮಡ್ಕೊಳಕ್ ಬರ ಬೇಡ ನಯೋ ಬರ ಹೋಗಿ ಕರ್ಕೊಂಡ್ ಬಾರಲ್ಲ ರಗಡ ಮಂದಿ ಕುಂತಾರ ಕಾಣಲ್ದೇನ ಕಣ್ಣಿಗೆ. ಏ ಮಗಳ ನಿನ್ನ ಸಲುವಾಗಿ ಅವನ ಒಂದ್ ಸಂತಿ ಬಿಟ್ಟಿಲ್ಲ ಒಂದ್ ಜಾತ್ರೆ ಬಿಟ್ಟಿಲ್ಲ ಮನುಷ್ಯರ ಅಷ್ಟೇ ಯಾಕೆ ದನಗಳ ಜಾತ್ರೆ ಸಹಿತಕ್ಕೆ ಹೋಗಿ ನದಿನ ಹುಡುಕಾಕ ಗಂಡು ಹುಡುಕಾಕ ಎಷ್ಟ ಕಂಡು ಒಲ್ಲೆ ಅಂತಾರ ನಿನಗ. ನನಗ ಯಾಕ ಯಾಕ ಒಲ್ಲೆ ಅಂತಾರ ಅವ್ರ ಯಾಕ ಒಲ್ಲೆ ಅಂತಾರ ಗಟ್ಟಿ ಎದೆ ಬಿಸಿಕೊಳ್ಳಕತ್ತಲ್ಲ ನೀನ್ ಅವನ ಎಲ್ಲ ಫೋಟೋ ತೋರಿಸ್ತೀನಿ ಕಣ್ಣು ನೋಡ್ತಾರ ಮೂಗು ನೋಡ್ತಾರ ಬಾಯಿ ನೋಡ್ತಾರ ಕೈ ನೋಡ್ತಾರ ಎಲ್ಲ ಚಂದ ಅದಾವ್ರಿ ಹಂಗ ಹ್ಯಾಂಗ ನೋಡ್ಕೊಂಡ್ ತೆಳಗ್ ಬರ್ತಾರ ನೋಡ್ ಪಾರಟ ಕಾಲ್ ನೋಡ್ಕೊಳ್ಳಿ. ಏ ಅಪ್ಪ ಇದ್ರ ಕಾಲ್ ಕುಂಟೈತಿ ಕುಂಟಿನ ಕಾಲ್ ಯಾರು ಕೈ ಹಿಡಿಬೇಕಂತ ಒಲ್ ಅಂತಾರ ನೋಡ್ ಮಗಳ.
ಕಾಲ್ ತಗೊಂಡು ಏನ್ ಮಾಡ್ತಾರಂತ ಅವ್ರಿಗೆ ಹೇಳ್ಬೇಕಿಲ್ಲ ಮಕ್ಕಳು ಬರ್ರಿ ಎಲ್ಲ ಬರಾಬರ್ ಹಾಕವ ಅಂತಂದ ಏನಾರು ಹೇಳವ ನೀನು ಕಾಲ್ ಒಂದು ಬಿಟ್ಟು ಏನೇನ್ ಇರ್ಬೇಕು ಎಲ್ಲ ಬರಾಬರ್ ಐತಿ ಅಂತ ಹೇಳ್ಬೇಕಾ ಏನ್ ನನಗಿನ ಕಣ್ಣಿಲ್ಲ ಏನ ಮೂಗಿಲ್ಲ ಏನ ಬಾಯಿಲ್ಲ ಕಾಲ್ ಅದಾವ ಆದ್ರ ನೀಡ್ಗಾಲ ಅದಾವ ಅಷ್ಟೇ ನೋಡವ ಆ ಮಗಳ ನಿನಕ್ಕಿಂತ ಎಷ್ಟೆಡ್ ಚಂದಿನ ಹುಡುಗರು ಕೈಯಾಗ ಹಾರ ಹಿಡ್ಕೊಂಡು ನನಗ್ ಮಾಡ್ಕೊರಪ್ಪ ನನಗ್ ಮಾಡ್ಕೊರಿ ಅಂತ ರಾಂಗ್ ಹಚ್ಚಿ ನಿಂತಾರ ಅವರನ್ನ ಯಾರು ಕೇಳಲ್ರು ಇಂಥ ಕಾಲದ ನಿನಗೆ ಯಾರು ನೋಡ್ಬೇಕವ ನಿನಗೆ ಮಾಡ್ಕೊಳ್ಳೋರು ಅದಾರ ಆದ್ರೆ ಅವ್ರದ್ದು ಒಂದು ಪ್ರಾಬ್ಲಮ್ ಇರ್ತೈತಿ ಅವಕ್ಕೆ ಒಂದು ಕಾಲು ಇರಲ್ಲ ಅವಕ್ಕೆ ಒಂದು ಕೈಯರ್ ಇರಂಗಿಲ್ಲ ಒಂದು ಕಣ್ಣು ಕುಡ್ರಿ ಇರ್ತೈತಿ ಬೇಕಾದ್ರೆ ಹೇಳಿ ಈಗಲೇ ನಮ್ಮ ಊರ ಕಂಪೌಂಡರ್ ಕಾಡೆ ಅದನ್ನ ಕೈ ಮುರು ಕಾಡೆ ಅವನ ತಂದನ ಮದಿ ಮಾಡಿಬಿಡ್ತೇನೆ ನೋಡಿ ಏನಾಯ್ತು ನನ್ನ ಗಂಟು ಹಾಕಬೇಕಂತ ಮಾಡಿಯೇನ ಯಾಕ ನಿನ್ನವನ ಮುಂಜಾನೆ ಕೂಡ ಎಲ್ಲಿ ಜಗಳ ಸಿಕ್ಕಿಲ್ಲ ನಿನಗ ನೀ ಯಾರು ಬಳಸುತ್ತಿದ್ದೆ ಅವನಿಗೆ ಹೆಸರು ಹೇಳಕತ್ತಿ ಅಲ್ಲ ಅವನಿಗೆ ಬರೇ ಕೈ ಒಂದಿಲ್ಲ ಬಾಕಿ ಎಲ್ಲ ಸಾಮಾನು ಬಹಳ ಶುದ್ಧ ಅದಾವ ಮಗಳ ನೋಡು ನಿನಗೊಂದು ಕಾಲಿಲ್ಲ ಅದಕ್ಕೊಂದು ಕೈ ಇಲ್ಲ ಇಬ್ರು ಜೋಡಿ ನವನ ರಾಮ ಸೀತನಂಗ ಆಗ್ತೈತೆ ರಾಮ ಸೀತನಂಗ ಜೋಡಿ ನಾಳೆ ನಮ್ಗೆ ಹುಟ್ಟೋ ಮಕ್ಕಳಿಗೆ ಕಣ್ಣಿಲ್ಲ ಅವಾಗ ನಮ್ಮ ಮಕ್ಕಳು ಬೀದಿ ಬೀದಿಯಾಗ ದಾರ್ಯಾಗ ಬಸ್ ಸ್ಟ್ಯಾಂಡ್ನಾಗ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ ಕಾಪಾಡೆಯ ಅಂತ ಭಿಕ್ಷೆ ಎತ್ತಾಕ ಹಚ್ಚಬೇಕಂತ ಮಾಡಿ ಹೆಂಗ ಅಲ್ಲವ ಮಗಳ ಹಂತದವರ ಹುಡುಕ್ತೈರಿ ಅದ್ರ ಪಂಕೆ ಹುಡುಕ್ತಿಯಲ್ಲ ನೋಡವ ಎಲ್ಲಾ ಶುದ್ಧ ಸಿಗ್ಬೇಕಾದ್ರೆ ಸ್ವಲ್ಪ ತಡ್ಕೋಬೇಕಾಗ್ತೈತಿ ಅಯ್ಯವ ತಡ್ಕೋಬೇಕಾಗ್ತೈತಿ ತಡ್ಕೋ 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 ಅಂದು ಮೂರು ವರ್ಷ ಮುಂದಕ್ಕೆ ಹಾಕಿದಿ ತಿರುಗಿ ನನ್ನ ವಾಳ್ಗಿ ಗೆಳತಿರೆಲ್ಲ ಮದುವೆ ಮಾಡ್ಕೊಂಡು ಮೂರು ನಾಲ್ಕು ಮಕ್ಕಳು ಹಡದು ಮುಂದ ಬಂದು ನಾಟಕ ನೋಡಕತ್ತಾರ ನೋಡಲ್ಲಿ ಇನ್ನು ನನಗ ಮಕ್ಕಳೆಲ್ಲ ಅಂದ್ರ ಹೊಯ್ಕೋಲೇನೋ ಯಪ್ಪ ಏ ಮಗಳ ನನಗೊಂದು ಹೇಳ ನಿನ ಗಂಡ ಬೇಕನ್ನ ಮಕ್ಕಳು ಬೇಕು ಇಷ್ಟ ಹೇಳ ನನಗ ಅಯ್ಯ ನಿನ ದುರ್ಗವನ ಉಂಗಲಿ ಹರಕ ಕೌದ್ಯ ಹುಟ್ಟದವನ ಗಂಡ ಇಲ್ಲಾರ್ದ ಮಕ್ಕಳು ಹೆಂಗಾರ ಬರ್ತಾವ ಅಯ್ಯಪ್ಪ ಏನಾರ ಹೇಳವ ನೀನು ಅವನ ಇಟ್ಟೆಲ್ಲ ಗೊತ್ತಿತ್ತು ಯಾಕೆ ಹೊಯ್ಕೊಳಕಂತೆ ಗಂಡ ಗಂಡ ಅಂತ ನಾವು ಇಷ್ಟು ದಿವಸ ತಳ್ಕೊಂಡು 30 ವರ್ಷ ತಳ್ಕೊಂಡಿದ್ದ ಇನ್ನೊಂದು ಬರ 4 ವರ್ಷ ತಳ್ಕೋರ ಕೂಸ 4 ವರ್ಷ ತಡ್ಕೋ ಯಪ್ಪ ಈಗ 3 ವರ್ಷ ತಡ್ಕೊಂಡಿದ್ದಲ್ದೆ ಮತ್ತ 4 ವರ್ಷ ಮೂರು ಒಂದು 4 ಎಷ್ಟಾತಿ ನನ್ನ ಮಗ ಬುಜ್ಜಕ್ಕ ಬರ್ತಿದ್ದಲ್ಲ ಯಪ್ಪ ಅವನ ಬಲೆ ತೆಲಿಬೇರೆ ಸಾಕಾಗಿ ಹೋಗಿತ್ತು ಇದು ಹ್ಯಾಂಗಾಯ್ತು ಗೊತ್ತಾನು ಎಮ್ಮೆ ಸಂತೆಗೆ ಎಂಬಿಟ್ಟು ಗಂಡಾಣಿ ಜಗಳಿರತ್ತ ಹಂಗಾಯ್ತು ಮದುವೆಲ ಮುಂಜಿಲ್ಲ ನನ್ನ ಮಗ ಭುಜಕ್ಕೆ ಬರ್ತಿದ್ದ ಮಳೆಕಾಲಕ್ಕೆ ಬರ್ತಿದ್ದ ತಲೆ ಮೇಲೆ ಹೋಗ್ತಿದ್ದೆ ಒಳ್ಳೆ ತಲೆ ಮೇಲೆ ಅಲ್ಲಿಂದ ಹೊರಗಡೆ ನವನ ನೀವು ಎಲ್ಲಿಗೆ ಹೊಂಟಿದ್ ಗೊತ್ತೈತೆ ನಿನಗೆ ಮದುವೆಗೆ ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಡ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಸೆ ನೀ ಪೂರೈಸು ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ನನಗ ಗಂಡ ಅದೇನ ಗೊಂಬೆ ಐತೆ ಸಂತೆ ಅಂತ ಕೊಡಾಕ ನೀನು ಅವನ ವೈದು ಅಲ್ಲ ಮದುವೆ ಹೊಂಟೆ ಅಂತ ಯಾರ ಮದುವೆ ಹೊಂಟಿದ್ದಿ ನನ್ನ ಮದುವೆಗೆ ಅಹ ನನ್ನ ಮದುವೆ ಅಂತ ಅಹ ನನ್ನ ಮದುವೆ ಅಂತ ಓಹ ನನ್ನ ಮದುವೆ ಅಂತ ನನ್ನ ಗಂಡ ಅವನೇ ಅಂತ ಟನ್ 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 ನನ್ನ ಗಂಡ ಅವನೇ ಅಂತ ಟನ್ 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 ಕೆಟ್ಟೈತ್ರಿ ನವನ ಇದು ತಲೆ ಪೂರ ಕೆಟ್ಟೈತಿ ನವರು ಯಾವಾಗ ನೋಡ್ರಿ ನವನ ಬರೀ ಮದುವೆ ಮದುವೆ ಹೇಳ್ಕೊಳಕತ್ತೈತೆ ಅಲ್ಲ ಏನು ನವನ ನೀನು ನೀನು ಮದುವೆ ಹೊಂಟಿದಿ ನೀನು ಅವನ ಯಾರ ಮದುವೆ ಹೊಂಟಿದ್ ಗೊತ್ತೇನು ರಾಮಲಿಂಗರ್ ಹಿರಿಯ ಮಗ ಅದಾನಲ್ಲಿ ಕಿರಿಯ ಮಗ ರುದ್ರೇಶಪ್ಪನ ಮದುವೆ ಹೊಂಟಿದ್ ತಲಾಗ ಬತ್ತ ನೀನು ಅವನ ಏನೇ ನವನ ಇದೇ ಗುಂಗನಾಗ ಹೋಗಿ ರುದ್ರೇಶಪ್ಪನ ಬಾಜು ಕುಂತಿಗಿತ್ತೋ ನೀನು ಅವನ ಅಯ್ಯ ಹೋಗ ನಾ ಯಾಕೆ ಹೋಗಿ ಅವನ ಮಗಲ್ ಕುಂದ್ರಲಿ ಯಪ್ಪ ಆ ಮದುವಿಗೆ ಲಗ್ನ ಆಗ್ಲಾರ್ದ ಗಡಸರು ಹುಡುಗರ ರಗಡ ಮಂದಿ ಬಂದಿರ್ತಾರ ಬೇಕಿದ್ರೆ ಅವ್ರ ಮಗಲಾಗ ಹೋಗಿ ನಿಂದಿರ್ತೀನಂತ ಏನೇನು ಅವನ ಸದ್ಯಕ್ಕೆ ನಿಮ್ಮ ಅಪ್ಪನ ಮಗಲಾಗ ನಿಂದರು ಸಮಯ ಬಂದಾಗ ಯಾರ ಮಗಲ್ ನಿಂದ್ರಕತ್ತೆ ನೀನು ಅವನ ಮದುವೆಯಾಗ ಹೋಗಿ ಏನರ ಗದ್ಲ ಮಾಡಿದ್ರೆ ಏನ್ ಮಾಡ್ತೀನಿ ಗೊತ್ತೇನು ಏನ್ ಮಾಡ್ತೀಯ ಅಲ್ಲಿ ಯಾರು ಕುಂತಾರ ನೋಡಲಿ ತಬಲಾ ಮಾಸ್ತರ್ ನಿರಂಜನ ಅವ್ರ ಮಗಲ ಕುಂಡಿಸ್ತೀನಿ ಒಂದು ನೆಟ್ಟಿನ ನಿನಗೊಂದು ಇಡ್ತಾರ ಒಂದು ತಬಲಾ ಕಿಡ್ತಾರ ನಿನಗೊಂದು ಇಡ್ತಾರ ಅದಕ್ಕೊಂದು ಇಡ್ತಾರ ಗಪ್ಪಿರೋ ಏನ್ರ ಗದ್ಲ ಮಾಡಿದ್ರೆ ಗೊತ್ತೈತಿಲ್ಲ ಅವ್ರ ಮಗಲ ನಿಂದ್ರಿಸ್ತೀನಿ ಒಯ್ದು ಮತ್ತೆ ನಿನಗೆ
ಸರಿ ಸರಿ ಆತಳ ಬಾಳ ಸಿಟ್ಟು ಬರಾಕತಿ ನೀನು ನಡಿ ಅಂದ್ರೆ ಹೋಗೋಣ ಹೊತ್ತಾಗತ್ತ ಮದುವಿಗೆ ಏವಾ ಇದು ಕುಂಟ ತಾಲ್ತು ಮದುವೆ ಬರಾಕ ಹೋಗಬೇಡ ಮದುವೆ ಇಂದ್ರನಗರಕ್ಕೆ ಐತಿ ನೀ ನಡ್ಕೊಂಡು ಬರೋದ್ರಾಗ ಅಚ್ಚಕ್ಕಳ ಬೀತು ಮಂದಿ ಉಂಡು ಮನೆಗೆ ಬರ್ತೈತೇವಾ ಸೀದ ನೀ ಮನೆಗೆ ಹೋಗು ನಾ ಒಬ್ಬನೇ ಅಚ್ಚಕ್ಕಳ ಬರ್ತೀನಿ ಎಲ್ಲ ನಾನೇ ಮದುವೆ ಬೇಡ ಅಂದೆ ನೋನ ನಡೆ ಅಂದ್ರೆ ಹಂಗಾದ್ರೆ ಬಾಳ ಶಾಣಾಗದೆ ಬಾ ಎಷ್ಟು ಮಂದಿ ಕುಂತಾರಲ್ಲ ಒಬ್ಬನರ ಕಣ ತೆರೆದು ಪಟ್ಟನ ಬಂದ ತಾಳಿರ ಕಟ್ಟು ಬರದ ನನಗೆ ಪಪ್ಪಿದೆ 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 ಬಾರುಲ್ಲ ಬಾರುಲ್ಲ ಪಪ್ಪಿದೆ 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 ಬಾರುಲ್ಲ ಬಾರುಲ್ಲ ಪ್ರೇಮ ವೀಡಿಲ್ಲ ಯಾ ಪ್ರೇಮ ವೀಡಿಲ್ಲ ಪ್ರೇಮ ವೀಡಿಲ್ಲ ಯಾ ಪ್ರೇಮ ವೀಡಿಲ್ಲ ಎಷ್ಟು ಜನ ಬಂದಾರ ನೋಡ್ರಿ ಎಷ್ಟು ನಡೆದಾರ ಮಂದಿ ಲೈಟ್ ಎಷ್ಟು ಬಿಟ್ಟಾರ ನೋಡ್ರಿ ಮನಿ ಮಂದಿ ಎಲ್ಲ ಹಾ ಪ್ರಭುಲಿಂಗರೆ ನನ್ನ ಮಗನಿಗೆ ಕುಡಿಬೇಕಾದ 25,000 ವರದಕ್ಷಿಣೆ ಮಾತಿನಂತೆ ಮದುವೆ ಮಂಟಪದಲ್ಲಿ ಕೊಡ್ತೀರಾ ರಾಮಲಿಂಗರೆ ಮಾತಾಡಿದ್ರೆ ಹೋಯ್ತು ಮುತ್ತ ಹೊಡೆದ್ರೆ ಹೋಯ್ತು ನಿಮ್ಮ ಮಗನಿಗೆ ಕೊಡಬೇಕಾದ 20,000 ಹಣವನ್ನು ತೆಗೆದುಕೊಳ್ಳಿ ಆದರೆ ಆದರೆ ನನ್ನ ಮುದ್ದು ಮಗಳಿಗಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಇರಲಿ ಮೂರ್ತಾನುಗುಣವಾಗಿ ಬೇಗ ಮದುವೆ ಆಗಿ ಹೋಗಲಿ ಆಹಾ ಇಷ್ಟೇಕೆ ಅವಸರ ಬರುವ ಜನರೆಲ್ಲ ಬರಲಿ ನಮ್ಮ ಅಣ್ಣನ ಮದುವೆ ಸುವರ್ಣಾವಕಾಶ ಪ್ರತಿಯೊಬ್ಬರಿಗೂ ದೊರೆಯಲಿ ಬರುವ ಜನರೆಲ್ಲ ಬಂದಾಯ್ತಲ್ಲಪ್ಪ ಮತ್ತೇಕೆ ತಡವು ಮಾಡುತ್ತಿರುವೆ ರೀ ಪಂಡಿತ್ರೆ ಹೊಡ್ರಿ ಮಂತ್ರವನ್ನು ತಡೀರಿ ತಡೀರಿ ಎಲ್ಲರಿ ಅಕ್ಕಿ ಕಾಳು ಬಂದವೇನ್ರಿ ಇಲ್ರಿ ಇಲ್ರಿ ಅಕ್ಕಿ ಕಾಳ್ರಿ ಅಕ್ಕಿ ಕಾಳ ತದೇವ ಲಗ್ನಂ ತದಂತು ದೇವ ತಾರಾಬಲಂತು ದೇವ ಯಾರು ರಾಜಶ್ರೀ ನೀನೇಕೆ ಇಲ್ಲಿ ಇದೇನು ಜಗದೀಶ್ ನೀವೇಕೆ ಇಲ್ಲಿ ಹಸೆ ಮಣಿ ಮೇಲೆ ಕುಳಿತ ವರನೇ ನನ್ನ ಅಣ್ಣ ರುದ್ರೇಶ ಹಾಗಾದ್ರೆ ಹಸೆ ಮಣಿ ಮೇಲೆ ಕುಳಿತಿರುವುದು ನನ್ನ ತಂಗಿ ಜಯಶ್ರೀ ಮಗು ರಾಜಶ್ರೀ ನೀನೇಕೆ ಬಂದೆಮ್ಮ ನೀನೇಕೆ ಬಂದೆ ಇಲ್ಲಪ್ಪ ನೀ ನಿನ್ನ ತಂಗಿಗೆ ಮದುವೆಗೆ ಹೋಗಲೇಬೇಕು ಅವಳ ತಲೆ ಮೇಲೆ ಅಕ್ಷತೆಯನ್ನು ಹಾಕಲೇಬೇಕು ಅಂತ ಒಬ್ಬ ಮಹಾಶಯರು ನನಗೆ ಪ್ರಚೋದನೆ ಮಾಡಿದ್ರು ಅದಕ್ಕೋಸ್ಕರವಾಗಿ ಬಂದೆ ಮಾವ ಏನಿದು ನಿಮ್ಮ ನಾಟಕ ಪ್ರಭುಲಿಂಗರೇ ಏನಿದು ನಿಮ್ಮ ಮೋಸದಾಟ ಅಂದು ನಿಮ್ಮ ಮನೆಯಲ್ಲಿ ನನಗೆ ತೋರಿಸಿದ ಕನ್ಯಾಮಣಿ ಈ ನಿಮ್ಮ ಮಗಳು ರಾಜಶ್ರೀ ಅಲ್ಲವೇ ಹೌದು ರುದ್ರೇಶ ಹೌದು ಹಾಗಾದ್ರೆ ಈ ಹಸಿ ಮಣಿ ಮೇಲೆ ಕುಳಿತಿರುವ ಕನ್ಯಾಮಣಿ ಯಾರು
ಅವಳೇ ನನ್ನ ಮುದ್ದಿನ ತಂಗಿ ಜಯಶ್ರೀ. ನಾನು ಮೆಚ್ಚಿ ವರಿಸಿ ಮದುವೆ ಆಗಲು ಬಯಸಿದ್ದು ನಿನ್ನನ್ನು ರಾಜಶ್ರೀ. ಹೌದು, ಹಾಗಾದ್ರೆ ಏನ್ ಮಾಡೋದು ನೋಡಿ. ಒಂದು ವೇಳೆ ನೀವು ನನ್ನನ್ನು ನೋಡಿದ್ದೆ ಆದ್ರೂ ಕೂಡ ಆ ದೇವರು ನಿಮ್ಮಿಬ್ಬರನ್ನೇ ಜೋಡಿ ಮಾಡಬೇಕು ಅಂತ ಬರೆದಾಗ ನಾನಾದ್ರೂ ಏನ್ ಮಾಡೋಕ್ಕಾಗುತ್ತೆ ಹೇಳಿ. ಒಬ್ಬರನ್ನ ತೋರಿಸಿ ಒಬ್ಬರನ್ನ ಕೂಡಿಸಿ ಮದುವೆ ಮಾಡಲು ಈ ನಿನ್ನ ಮಗಳು ಕುಡ್ಡಿಯೋ ಕುಂಟಿಯೋ ಅಥವಾ ಮೂಕಿಯೋ? ಕುರುಡಿ ರಾಮಲಿಂಗರೇ, ನನ್ನ ಮಗಳು ಕುರುಡಿ. ಆ ಕುರುಡಿ ಮಗಳನ್ನ ತಂದು ನನ್ನ ಮಗನಿಗೆ ರುದ್ರೇಶನಿಗೆ ಕೊರಳಿಗೆ ಕಟ್ಟಿ ಮೋಸ ಮಾಡು ಮರುಕಟ್ಟು ಬುದ್ಧಿ ಯಾಕೆ ಬತ್ತು ಪ್ರಭುಲಿಂಗರೇ, ಯಾಕೆ ಬತ್ತು? ಅಯ್ಯೋ, ಕಣ್ಣಿಲ್ಲದ ನನ್ನ ಪ್ರದೇಶ ಮಗಳು ಬಾಳು ಬೆಳಕಿ ಬಂಗಾರವಾಗಲಂತ ರಾಮಲಿಂಗರೇ. ನಿಮ್ಮ ಮಗಳು ಬಾಳು ಬಂಗಾರವಾಗಲು, ಮತ್ತೊಬ್ಬರ ಬದುಕಿನಲ್ಲಿ ವಿಷ ಹಾಕುವ ನಿಮ್ಮ ದುರ್ಬದಿಗೆ ನಾಚಿಕೆ ಆಗಬೇಕು. ನೋಡಿ, ದಯವಿಟ್ಟು ನನ್ನ ತಂದೆಗೆ ಈ ರೀತಿಯಾಗಿ ಮಾತನಾಡಬೇಡಿ. ನನ್ನ ತಂದೆ ಈ ಮದುವೆಯನ್ನ ಮಾಡ್ತಾ ಇರುವುದು ಯಾವ ದುರುದ್ದೇಶದಿಂದ ನನ್ನ ತಂದೆಯನ್ನು ಮದುವೆ ಮಾಡ್ತಾ ಇಲ್ಲ, ಆದ್ರೆ ತನ್ನ ಮಗಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ಮದುವೆ ಮಾಡಿದ್ದಾರೆ. ನೀವು ಈ ರೀತಿಯಾಗಿ ಮಾತನಾಡಿ ಚುಚ್ಚಿ ಚುಚ್ಚಿ ನನ್ನ ತಂಗಿಯ ಹೃದಯವನ್ನ ನೋಯಿಸಿ ಗಾಸಿಗೊಳಿಸ್ಬೇಡಿ. ಯಾಕೆಂದ್ರೆ ಅದಕ್ಕಾಗಿ ನಮ್ಮ ತಂದೆಯವರು ನೀವು ಕೇಳಿದಷ್ಟು ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಣ ಕೊಟ್ಟು ಒಂದು ಹೆಣ್ಣು ಒಂದು ಗಂಡಿನ ಕೊರಳಿಗೆ ಕಟ್ಟುವುದಕ್ಕಿಂತ ಆ ಹೆಣ್ಣಿನಿಂದಲೇ ಹಣ ಗಳಿಸುವ ವೇಷವೃತ್ತಿ ಕಟ್ಟಿದ್ರೆ ಸಾರ್ಥಕ ಆಗ್ತಿತ್ತು ಅವಳ ಜನ್ಮ. ರಾಮಲಿಂಗರೇ, ದೇವರು ಕೊಟ್ಟ ಬಾಯಿ ಸ್ವಲ್ಪ ಹಿಡಿತದಲ್ಲೇ ಇರಲಿ. ನಾನು ಮಾಡಿದ ತಪ್ಪಿಗೆ ನಿಮ್ಮ ಮೆಟ್ಟಗಳಿಂದ ಮೂರೇಟಾಕ್ರಿ. ವಿನಾ ನನ್ನ ಮಗಳ ಮನ ನಯಸು ಮಾತುಗಳೆಲ್ಲ ಆಡಬೇಡ್ರಿ. ಆಡಿಸಿದರೆ ಆಡಿಸಿದ್ರೆ ಸಹಿಸಿ ಶಕ್ತಿ ನನಗಿಲ್ಲ ರಾಮಲಿಂಗರೇ. ಸಹಿಸುವ ಶಕ್ತಿ ಇರದಿದ್ರೆ ಈ ಕುರುಡಿಯನ್ನ ಕರೆ ತಂದಿವ್ರಿ. ಕಣ್ಣನ್ನು ಮಣ್ಣು ಹಾಕಿ ಮೋಸ ಮಾಡಿದಲ್ಲದೆ ಎದೆ ಒಪ್ಪಿಸಿ ಮಾತನಾಡುವ ದಿಮಾಕು ಬೇರೆ. ದೊಡ್ಡ ಠಾಕೂರ ದಿಮಾಕ ತೋರಿಸಲು ಬಂದಿದ್ದಾನೆ. ಲೇ, ಸಾವಿರ ಜನ ಸುಂದರಿಯರು ನನ್ನ ಮಗನ ಜೊತೆ ಮದುವೆ ಆಗಾಕ ಕಾದ ಕಾದ ಕುಳಿತಿರುವಾಗ ಏ ನಿನ್ನ ಕುರುಡಿ ಮಗಳು ತಂದ ನನ್ನ ಮಗನಿಗೆ ರುದ್ರೇಶನ ಕೊರಳಿಗೆ ಕಟ್ಟಿ ಅವನನ್ನ ಭಿಕ್ಷಕ ಕಳಿಸ್ಬೇಕಂತೇನಲ್ಲೇ ಪ್ರಭುಲಿಂಗ. ನೋಡಿ, ನನ್ನ ತಂದೆ ಮಾಡಿದ ತಪ್ಪಿಗಾಗಿ ನಾ ನಿಮ್ಮಲ್ಲಿ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿಬಿಡಿ. ಮಗಳ ಕಲ್ಯಾಣ ಆಗ್ಲಿ ಅಂತ ಏನೋ ದುಡುಕಿ ಕೆಲಸ ಮಾಡಿದ್ದಾರೆ, ಹಾಗಂತ ತಿಳಿದು ನಿಮ್ಮ ಎಲ್ಲಿವಿಲ್ಲದ ನಾಲಿಗೆ ಇದೆ ಅಂತ ಬಾಯಿಗೆ ಬಂದಾಗೆ ಮಾತಾಡಬೇಡಿ. ಅದಕ್ಕೆ ಆಸ್ಪದ ಕೊಡಬೇಡಿ. ಕಣ್ಣಿಲ್ಲದ ನಿನ್ನ ಕಲ್ಯಾಣ ಮಾಡಲು ನಾನೊಬ್ಬನ ಕಂಡಿರುವನು ನಿಮ್ಮಪ್ಪನ ಕಣ್ಣಿಗೆ. ಈ ವಿಶಾಲ ವಿಶ್ವದಲ್ಲಿ ಕುಂಟ ಕುರುಡ ಮೂಕ ಮುದುಕರು ಸಾಕಷ್ಟಿದ್ದರಲ್ಲ, ನಿನ್ನ ಕೈ ಹಿಡಿದು ಕಲ್ಯಾಣ ಮಾಡಲು ನಿನಗೂ ನನ್ನಂತ ಹುಡುಗನೇ ಬೇಕಾದ ನಾನು ಸಂಸಾರ ಮಾಡಲು. ಅಪ್ಪನ ತಪ್ಪಿಗೆ ಕ್ಷಮೆ ಕೇಳಲು ಬಂದಿದ್ದಾಳೆ ಬಡವರ್ಗಿತ್ತೆ. ರುದ್ರೇಶ, ಇಂಥ ಮಾತುಗಳನ್ನ ಆಡಬೇಡಪ್ಪ, ಆಡಬೇಡ. ಇವತ್ತು ಹೆಣ್ಣಿಗೆ ಕಣ್ಣೀರು ಹಾಕುವಂತ ಮಾಡಬೇಡಪ್ಪ, ಮಾಡಬೇಡ. ಕೊನೆದಾಗಿ ಕೈ ಮುಗಿದು ಕೇಳುತ್ತೀನಿ, ಮದುವೆ ಮಾಡ್ಕೋ ಇಚ್ಛೆದ್ರೆ ಮಾಡ್ಕೋಪ್ಪ, ಬೇಡವಾದ್ರೆ ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಅಪ್ಪ, ಅಲೆ ಅಲೆಯಾಗಿ ಅವಮಾನದ ತೆರೆಗಳು ಬಂದ್ ಅಪ್ಪಳಿಸಿದ್ರು ಮದುವೆ ಆಗು ಅಂತ ಒತ್ತಾಯ ಮಾಡ್ತಿದ್ದೀರಿ ಅಪ್ಪ. ಯಾಕೋ ಯಾಕಪ್ಪ ನಿನಗೆ ಹುಚ್ಚಿಗೆ ಚಿಡ್ತಿದ್ಯೇನು, ಯಾಕಿಂತ ಮಾತಾಡ್ತಿದ್ಯಾ?
ಅಪ್ಪ ಹಣ ಇದೆ ಅಂತ ತಿಳಿದುಕೊಂಡು ಹೆಣಕ್ಕೆ ಜೀವ ತುಂಬೋದಕ್ಕೆ ಸಾಧ್ಯನಾ ಅಪ್ಪ? ಇಲ್ಲಪ್ಪ ಇಲ್ಲ. ನನ್ನಂತ ಕುರುಡಿಗೆ ಮದುವೆ ಮಾಡ್ಕೋಬೇಕಂದ್ರೆ ಎಂತರಾಗ್ಬೇಕು ಗೊತ್ತಾ? ಅವರು ಕುರುಡ ಆಗಿರ್ಬೇಕು, ಕುಂಟ ಆಗಿರ್ಬೇಕು, ಮೂಕ ಆಗಿರ್ಬೇಕು, ಅವರು ದೇಹದ ಅಂಗವನ್ನು ಕಳೆದುಕೊಂಡರಾಗಿರ್ಬೇಕು, ಇಲ್ಲ ರಸಿಕತನವನ್ನು ಕಳೆದುಕೊಂಡಿರುವ ಮುದಕನಾಗಿದ್ರೆ ನನ್ನ ಕೈ ಹಿಡಿದು ಮುಂದೆ ಬರ್ತಾರಪ್ಪ. ಅಪ್ಪ ಒತ್ತಾಯ ಮಾಡಬೇಡ, ನಾನೊಬ್ಬಳೆ ನಿನಗೆ ಮಗಳ, ರಾಜಶ್ರೀ ನಿನಗೆ ಮಗಳಲ್ವೇನು? ಅಕ್ಕ ನೋಡೋದಕ್ಕೆ ಸುಂದರವಾಗಿದ್ದಾಳೆ, ಎರಡು ಕಣ್ಣು ಸಾಲುವುದಿಲ್ಲ ಆಕಿ ನೋಡೋದಕ್ಕೆ ಅಂತ ನೀನು ಪದೇ ಪದೇ ಹೇಳ್ತಿದೆಯಲ್ಲ. ಅವಳನ್ನು ನಾನು ಮದುವೆ ಆಗ್ತೀನಿ ಅಂತ ಅದೆಷ್ಟೋ ಪುರುಷರು ಬರ್ತಿದ್ದಾರೆ ಅಪ್ಪ. ನನ್ನ ಮದುವೆ ಅಂತೂ ಆಗುವುದಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ವಿಚಾರ ಬಿಟ್ಬಿಡು, ಅಕ್ಕನ ಮದುವೆ ಮಾಡೋಣ, ಸಂತೋಷದಿಂದ ಎರಡು ಅಕ್ಷತ ಕಾಳು ಹಾಕೋಣ. ಆ ಮಂಗಳ ವಾದ್ಯದ ಆ ಧ್ವನಿ ನನ್ನ ಕಿವಿಗೆ ಮುಟ್ಲಿ ಅಪ್ಪ, ನಾನು ಸಂತೋಷದಲ್ಲಿ ತೇಲಾಡ್ತೀನಿ. ಅಕ್ಕನ ಮದುವೆಗೆ ಒಪ್ಪಿಸು. ತಾನಿನ ಮದುವೆಗೆ ಬರಬಾರ್ದಾಗಿತ್ತು, ನಿನ್ನ ಮದುವೆಗೆ ಬಂದ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಜೀವನ ಇವತ್ತು ನನ್ನ ಕೈಯಿಂದ ಹಾಳು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ಅಕ್ಕ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಅಕ್ಕ. ನೀನು ಬಂದಿದ್ದಕ್ಕೆ ನಾನು ಉಳ್ಕೊಂಡೆ. ನೋಡಕ್ಕ, ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ಆದ್ರೆ ತಿಳಿದುಕೊಳ್ಳೋ ಸಮಾಜ ಈಗ ಉಳ್ಕೊಂಡಿಲ್ಲ. ನಾಳೆ ನಾನು ಕುರುಡಿ ಅಂತ ಇವರಿಗೆ ಗೊತ್ತಾದ್ಮೇಲೆ ಇವ್ರು ನನಗೆ ಸುಮ್ಮನೆ ಬಿಡ್ತಿದ್ರ? ತೊಂಡ ತೊಂಡಾಗಿ ಕತ್ತರಿಸಿ ದಿಕ್ಕು ದಿಕ್ಕಿಗೆ ಎಸಿತಿದ್ರು ನನಗೆ. ನೀನು ಬಂದಿದೀಯ ಅಂತ ನಾನು ಉಳ್ಕೊಂಡಿದ್ದೀನಿ, ನನಗೇನು ಬೇಸರ ಇಲ್ಲ ಅಪ್ಪ. ಅಪ್ಪ ನಾನು ನಿನಗೆ ಮಗಳಲ್ಲ, ಮಗನಾಗಿ ನಾನು ನಿನ್ನ ಜೊತೆಗಿರ್ತೀನಿ. ಅಕ್ಕನ ಮದುವೆ ಮಾಡೋಣ. ರುದ್ರೇಶ್ ಅವರೇ ನೋಡಿ, ಅಂದು ಮನೆಗೆ ಬಂದು ನಮ್ಮ ಅಕ್ಕನಿಗೆ ನೋಡಿ ಮದುವೆ ಆಗ್ತೀನಿ ಅಂತ ಹೇಳಿದಿರಲ್ಲ, ಈಗ ನಮ್ಮ ಅಕ್ಕನ ಕೈ ಹಿಡೀರಿ, ಸಿದ್ಧರಿದ್ದೀರಾ? ಬೇಡ ಜಯಸ್ತಿ ಬೇಡ. ನೋಡು ಅವರು ಹೃದಯ ಏನರು, ಅವರಷ್ಟೇ ಎಷ್ಟೇ ಹಣ ಇದ್ರೆ ಏನು, ಇಂಥ ಹೃದಯ ಏನರನ್ನ ಮದುವೆ ಮಾಡ್ಕೊಳ್ಳೋದು ಒಂದೇ, ಸತ್ತ ಬಿದ್ದ ಹೆಣಕ್ಕೆ ಪಾಸಂಗವನ್ನ ಕಟ್ಟುವುದು ಎರಡು ಒಂದೇ. ಇಂಥವರ ಮದುವೆ ನಮಗೆ ಬೇಡ, ಇಂಥವರ ಮದುವೆ ನಮಗೆ ಬೇಡ. ಬನ್ನಿ ಹೋಗೋಣ. ಮಾವ ತಡಿಯರಿ ಅಣ್ಣ. ಅಣ್ಣ ನೀನು ಮನುಷ್ಯನೋ ಅಥವಾ ಮಾನವ ರೂಪ ಧರಿಸಿದ ಪಿಶಾಚಿ? ಅಪ್ಪ ಎರಡು ಮಕ್ಕಳ ತಂದೆ ಆದರೂ ಮನುಷ್ಯರು ಮಾಡಬೇಕಾದ ಕಾರ್ಯವನ್ನೇ ಮಾಡಲಿಲ್ವಲ್ಲಪ್ಪ. ಅಣ್ಣ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಂತ ಕಾರ್ಯಗಳನ್ನೇ ಮಾಡಬೇಕೇ ವಿನಃ ರಾಕ್ಷಸ ವೃತ್ತಿಗೆ ಕೈ ಹಾಕಬಾರದಣ್ಣ, ರಾಕ್ಷಸ ವೃತ್ತಿಗೆ ಕೈ ಹಾಕಬಾರದು. ಹೆಣ್ಣಿನ ಬಹಿರಂಗ ಕಂಡ ಕೈ ಹಿಡಿಯೋ ಕಾಮಕರೇ ತುಂಬಿದ್ದಾರೆ ಪ್ರಪಂಚದಲ್ಲಿ. ಪಾಪ ಅಂಗವಿಕಲರ ಅಂತರಂಗರಿಯ ಸುವಿಚಾರಿಗಳು ಒಬ್ಬರು ಇಲ್ಲವಲ್ಲ, ಆ ಸುವಿಚಾರಿ ನೀನಾಗಣ್ಣ. ಕಣ್ಣವಿಲ್ಲದಿದ್ರೆ ಏನಾಯ್ತು? ರೂಪವತಿ, ಗುಣವತಿ, ಶೀಲವತಿ, ಆ ಜಯಶ್ರೀ ಕೈ ಹಿಡಿದು ಅವಳ ಬಾಳಿಗೆ ಜಯ ದೊರಕಿಸಿ ಕೊಡಣ್ಣ, ಜಯ ದೊರಕಿಸಿ ಕೊಡು. ಯಾಕೆ ಬಹಳ ದಿನಗಳಿಂದ ನಿನ್ನ ಅಣ್ಣನ ಕೈ ಪೆಟ್ಟು ತಿನ್ನದೆ ಒಬ್ಬೇಕು? ಒಬ್ಬ ದೇಹಕ್ಕೆ ಪೆಟ್ಟು ತಿನ್ನಬೇಕೆಂದು ಆಸೆಯನ್ನು ನಿನಗೆ ಹೊಡಿ ಅಣ್ಣ, ನಿನ್ನ ತೃಪ್ತಿಯ ತ್ರಿಷೆ ತೀರುವರೆಗಾದ್ರೂ ಹೊಡಿ, ಆದರೆ ಆದರೆ ಜಯಶ್ರೀ ಕೈ ಹಿಡಿ. ಇವನೊಬ್ಬ ಮಹಾಪಂಡಿತ, ಅವಳ ಪರವಾಗಿ ಮಾತನಾಡಲು ಬಂದಿದ್ದಾನೆ. ಲೇಖತ್ತೆ ಎಲ್ಲಿ ನಡೆಯುವ ನುಡಿಗಳನ್ನ ತಂದು ನನ್ನ ಮುಂದೆ ತೋರಿಸಿಬೇಡ, ನಾನು ಇನ್ನೂ ಸತ್ತಿಲ್ಲವೋ, ನಾನು ತಂದಿರ್ತಕ್ಕಂತ ಹೆಣ್ಣನ್ನೇ ಮದುವೆ ಮಾಡಿಕೊಳ್ಳೋದು ಇದು ನಿನ್ನ ಕರ್ತವ್ಯ ಜಗದೀಶ, ಇದು ನಿನ್ನ ಕರ್ತವ್ಯ. ಯಾರು ಇಲ್ಲಿಂದ ಹೋಗಬೇಡಿ, ಮದುವೆ ಬಂದವರು ಮದುವೆಗೆ ಎಷ್ಟು ಜನರೆಲ್ಲ ಮದುವೆಗೆ ಬಂದಿರಲ್ಲ, ಇಲ್ಲಿ ಯಾರೂ ನಿಂದಿರಬೇಡಿ, ಹೊರಟು ಹೋಗಿರಿ ಇಲ್ಲಿಂದ. ಯಾರು ಇಲ್ಲಿಂದ ಹೋಗಬೇಡಿ, ಮದುವೆಗೆ ಬಂದವರು ಮಂಗಲ ಕಾರ್ಯ ಮುಗಿಸಿ ಮದು ಮಕ್ಕಳಿಗೆ ಅಕ್ಷತೆ ಹಾಕಿ ಊಟ ಮಾಡಿ ಹೋಗ್ರಿ. ಅಣ್ಣ ನಿನ್ನನ್ನು ಕಳಕಳೆ ಕೊನೆ ವಿನಂತಿ,
ಆ ಜಯಶ್ರೀ ಕೈ ಹಿಡಿದು ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಮನಸ್ಸು ಮಾಡಿಯೋ ಅಥವಾ ಮತ್ತೊಬ್ಬರಿಗೆ ಬುದ್ಧ ಹೇಳೋ ಮುಟ್ಟಾಳ ಅವರ ಉದ್ಧಾರ ಮಾಡುವ ಸದ್ಭಾವನೆ ನಿನ್ನಲ್ಲಿದ್ರೆ ನೀನೇ ಯಾಕೆ ಅವಳ ಕೈ ಹಿಡಿದು ಮದುವೆ ಮಾಡ್ಕೋಬಾರದು ಮಾಡಿಕೊಳ್ಳುತ್ತೇನೆ ಖಂಡಿತ ಮಾಡಿಕೊಳ್ಳುತ್ತೇನೆ ನಿನ್ನಂತ ನೀತಿ ಬಹಿರ ಬಾಂಧವರಿಗೆ ಬುದ್ಧಿ ಕಲಿಸಲು ಆ ಜಯಶ್ರೀ ಕೈ ಹಿಡಿದು ನನ್ನ ಜೊತೆ ಮಾಡಿಕೊಳ್ಳುತ್ತೇನೆ ಜಯಶ್ರೀ ಬಾಯಿಗೆ ಶಮನೆ ಮೇಲೆ ನಿತ್ಕೋ ಏನಿದೆ ನಿನ್ನ ಅವಿವೇಕತನ ಏನು ಮಾಡ್ತಾ ಇದ್ದೀಯ ನೀನು ಅಂದ್ರೆ ನೀನು ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿ ಅವಳನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದು ನಿನಗೆ ನೆನಪಿಲ್ವೇ ಈಗ ಅವಳನ್ನ ಮರೆತು ಇವರನ್ನ ಕೈ ಹಿಡಿತೀನಿ ಅಂತ ಹೇಳ್ತಾ ಇದ್ದೀಯಲ್ಲ ಏನಾಗಿದೆ ನಿನಗೆ ಭರವಸೆ ಕೊಟ್ಟ ಹೆಣ್ಣಿನ ಜೊತೆ ಹಾಡಿ ಕುಣಿದಾಡಿದೆ ವಿನಃ ಅವಳ ಶೀಲ ಪೌರ್ಣನ್ನು ಮಾಡಿಲ್ಲ ಅಂದ ಮೇಲೆ ಬೇರೆಯೊಬ್ಬರ ಜೊತೆ ಮದುವೆ ಮಾಡಿಕೊಳ್ಳಲು ಅವಳಿಗೆ ಯಾವ ಆತಂಕವೂ ಇಲ್ಲವಲ್ಲ ಮುಚ್ಚು ಬಾಯಿ ಏನು ಮಾತನಾಡ್ತಾ ಇದೀಯ ನೀನು ನೀನು ಅವಳನ್ನ ಪ್ರೀತಿ ಮಾಡಿದಾಗಲಿಂದನು ಅವಳ ಹೃದಯದಲ್ಲಿ ನೀನೇ ನನ್ನ ಪಾದನ ದೇವರು ಅಂತ ತಿಳಿದುಕೊಂಡಿದ್ರಿಂದ ಪೂಜೆ ಭಾವನೆಯಿಂದ ಇಟ್ಟು ಪೂಜೆ ಮಾಡ್ತಾ ಇದ್ದಾಳೆ ನೀನು ಆ ಹೆಣ್ಣಿಗೆ ದ್ರೋಹ ಮಾಡಿದೆ ಅಂತಂದ್ರೆ ಆ ದೇವರು ಕೂಡ ಮೆಚ್ಚಲ ಕಣ ಆ ದೇವರು ಕೂಡ ಮೆಚ್ಚಲ ನಾ ಮೆಚ್ಚಿದ ಹೆಣ್ಣಿಗೆ ರೂಪವಿದೆ ಲಾವಣ್ಯವಿದೆ ತಿದ್ದಿ ತೀಡಿದ ಗಜ ಗೌರಿ ಅಂತಿರುವ ಹೆಣ್ಣಿಗೆ ಕೈ ಹಿಡಿಯಲು ಪ್ರತ್ಯಕ್ಷ ಪರೇಶವನ್ನು ಮನಸ್ಸೋಲಬಹುದು ಆದರೆ ಅಂದಳಾದ ಹೆಣ್ಣಿನ ಕೈ ಹಿಡಿದು ಸಂಸಾರ ಸಾಮ್ರಾಜ್ಯದ ಮಹಾರಾಣಿಯನ್ನಾಗಿ ಮಾಡಲು ಯಾವ ಮುಟ್ಟಾಳನು ಮುಂದಾಗುವುದಿಲ್ಲವಲ್ಲ ಅದಕ್ಕೆ ಆ ಮುಟ್ಟಾಳ ನಾನಾಗದೆ ಈ ಜಯಶ್ರೀ ಕೈ ಹಿಡಿದು ಸತಿ ಸಂಸಾರದ ಜ್ಯೋತಿ ಸತಿಯೇ ಸಂಸಾರದ ಜ್ಯೋತಿ ಎಂದು ನನ್ನ ಮನೆ ತುಂಬಿಸಿಕೊಳ್ಳುತ್ತೇನೆ ಅಂದ್ರೆ ನೀನು ಮೋಸ ಮಾಡಿದ ಆ ಹೆಣ್ಣು ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ನಿನ್ನ ಬಾಳನ್ನೇ ಒಂದು ವೇಳೆ ಚಿಂದಿ ಚಿತ್ರವನ್ನಾಗಿ ಮಾಡಿದ್ರೆ ಅವಳು ಮಾರಿಯಾಗಲು ಬಯಸಿದರೆ ನರಕದ ದಾರಿಗೆ ನೂಕಲು ಮಲ್ಲಿಕಾರ್ಜುನ ಇಲ್ಲವೇ ಸರಿಯಾಗಿ ಸಾಗಿದ ಸಂಸಾರದಲ್ಲಿ ಸಿಡಿಮದ್ದು ಹಾಕಲು ದೇವತೆಗಳ ಹಿಂಜರಿಯುವಾಗ ನರ ಜನ್ಮ ಹೊತ್ತ ಮಾರಿಗೆ ಸಾಧ್ಯವೇ ಆ ಸಂಸಾರ ಛಿದ್ರ ಛಿದ್ರಗೊಳಿಸುವುದು ರಾಜಶ್ರೀ ನನ್ನ ತಮ್ಮ ಮೊದಲು ಮೆಚ್ಚಿ ವರಿಸಿ ಮಾತು ಕೊಟ್ಟು ಹೆಣ್ಣು ಯಾರು ಗೊತ್ತೇ ಗೊತ್ತಿಲ್ಲದೆ ಇನ್ನೇನು ಅವಳು ನನ್ನ ಕಾಲೇಜಿನಲ್ಲೇ ಓದುವ ನನ್ನ ಕ್ಲಾಸ್ಮೇಟ್ ಕೂಡ ಅಷ್ಟೇ ಅಲ್ಲ ನಾವಿಬ್ಬರು ಒಂದೇ ರೂಮ್ಮೇಟ್ ಅಂದಾಗ ಈ ವ್ಯಕ್ತಿ ನನ್ನ ಅವಳನ್ನ ಪ್ರೀತಿ ಮಾಡಿ ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಈಗ ಅವಳಿಗೆ ಈ ರೀತಿಯಾಗಿ ದ್ರೋಹ ಮಾಡ್ತಾ ಇದ್ದಾನೆ ಇದು ಯಾವ ಸರಿ ರಾಜಶ್ರೀ ಒಡ ಹುಟ್ಟಿದ ತಂಗಿ ಕಿತ್ತ ನಿನಗೆ ಪ್ರಾಣ ಸೇರ್ಲಿ ಹೆಚ್ಚೈತೇನಮ್ಮ ಅಪ್ಪ ಮತ್ತೊಬ್ಬರ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡಬೇಕು ನಮ್ಮ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಬಾರ್ದಪ್ಪ ಒಂದು ವೇಳೆ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ಆ ಭಾಗ್ಯ ನಮಗೆ ಒಲಿದು ಬರುತ್ತಪ್ಪ ಆ ಭಾಗ್ಯ ನಮಗೆ ಒಲಿದು ಬರುತ್ತೆ ಅಕ್ಕ ಅವಳನ್ನು ನಿನ್ನ ಜೊತೆಗೆ ಕರ್ಕೊಂಡು ಬರಬೇಕಾಗಿತ್ತು ಅವಳ ಮದುವೆ ಮಾಡಿ ನಾವು ಸಂತೋಷ ಪಡ್ತಿದ್ದಿಲ್ವೇ ಸ್ನೇಹಿತನ ಕರ್ಕೊಂಡು ಬರಬೇಕಾಗಿತ್ತು ಜಯಶ್ರೀ ಜಯಶ್ರೀ ನಿನ್ನ ಹೊರತು ಯಾರು ಕೈಡಲು ಸಿದ್ಧನಿಲ್ಲ ಈ ಜಗದೀಶ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಇಂಥ ನಿರ್ಧಾರ ಮಾಡಬೇಡಿ ಈ ಕುರುಡಿ ಮೇಲಿನ ಕನಿಕರದಿಂದ ನಿಮ್ಮ ಬಾಳ ಸಂಗತಿ ಆಗ್ಬೇಕಾದಳನ್ನು ದೂರ ದ್ರೋಹ ಬಿಡಿ ನೀವು ನಾನು ಬೇಕಾದ್ರೆ ನಿಮ್ಮ ದಾಸಿಯಾಗಿರ್ತೀನಿ ನೀನು ನನ್ನ ಮನೆ ದಾಸಿ ಆಗಬೇಕಾಗಿಲ್ಲ ನನ್ನ ಮನೆ ತುಂಬುವ ಮಹಾಲಕ್ಷ್ಮಿಯಾಗಿ ನನ್ನ ಬಾಳ ಸಂಗಾತಿಯನ್ನಾಗಿ ಸೇವೆ ಸಲ್ಲಿಸಬೇಕಾಗಿದೆ ಈ ವಿಷಯದಲ್ಲಿ ನನ್ನನ್ನು ಹಿರಿಯರು ಹರಿಹರ ಬ್ರಹ್ಮಗಳ ಬಂದು ಹೇಳಿದ್ರೆ ಕೇಳೋ ಮನುಷ್ಯ ನಾನಲ್ಲ ರುದ್ರೇಶ ಜಗದೀಶ ಮನೆಯ ಘನತೆ ಗೌರವಗಳನ್ನೆಲ್ಲ ಒತ್ತಿ ಹಾಕಿ ಈ ಕುಡ್ಡು ಹೆಣ್ಣನನ್ನೇ ಒರೆಸ್ತಿ ಎಂದು ಒತ್ತಿ ಹೇಳಲು ನಾನು ಇನ್ನೂ ಸತ್ತಿಲ್ಲ ನಾನು ತಂದಿರ್ತಕ್ಕಂಥ ಹೆಣ್ಣನೇ ಮದುವೆ ಮಾಡಿಕೊಳ್ಳೋದು ಇದು ಮಕ್ಕಳ ಕರ್ತವ್ಯ ಆ ಜನ್ಮ ಪರ್ಯಂತ ಕೈ ಹಿಡಿದ ಹೆಣ್ಣಿನ ಜೊತೆ ಬಾಳ್ಬೇಕಾದನು ನಾನು ಅಪ್ಪಾಜಿ ನಾ ಹೇಳಿದ ಹೆಣ್ಣಿನ ಜೊತೆ ಮದುವೆ ಮಾಡೋದು ಅದೊಂದು ನಿಮ್ಮ ಕರ್ತವ್ಯ ಮುಂದೆ ಬಲು ಕಠಿಣ ಪ್ರಸಂಗಕ್ಕೆ ಆಹುತಿಯಾಗುವುದನ್ನು ಅರಿತ ಇವಳ ಜೊತೆ ಮದುವೆ ಆಗು ಇವಳಿಗಾಗಿ ಆಕಾಶ ಮೇಲೆ ಬಿದ್ದರೂ ಸರಿ
ಭೂಮಿ ಬಾಯ್ ಬಿಟ್ಟರು ಸರಿ ಇವಳ ಗುಡಿ ಸತ್ತು ಹೋಗುತ್ತೇನೆ ವಿನಃ ಅಣ್ಣ ಹೆಣ ಬಯಸವ ಹೇಳಿ ನಾನಲ್ಲ ಜಯಶ್ರೀ ಬಾಯಿಗೆ ಹಸೆಮಣೆಯ ಮೇಲೆ ಹಾಗಾದ್ರೆ ರುದ್ರೇಶ ಆವತ್ತು ನೀ ನಮ್ಮ ಮನೆಗೆ ಬಂದು ಹೆಣ್ಣು ನೋಡಿದ್ಯಲ್ಲ ನನ್ನನ್ನೇ ತಾನೇ ಹೌದು ನನ್ನನ್ನ ಮದುವೆ ಮಾಡ್ಕೊಳ್ಳೋಕೆ ನಿನಗೆ ಇಷ್ಟ ಆಯ್ತು ತಾನೆ ಇದು ಸತ್ಯವೇ ರಾಜಶ್ರೀ ಹಾ ನಾನೇ ಹೇಳ್ತಾ ಇದ್ದೀನಿ ನೋಡಿ ಮೊದಲು ಹಸಿ ಮನೆಯನ್ನ ಏರಿ ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ಬನ್ನಿ ನೋಡಪ್ಪ ಪಂಡಿತ ನೀನು ಏನೇ ಊಟ ಮಾಡ್ಬೇಕಂತ ಹೇಳು ಅದನ್ನೆಲ್ಲ ನಮ್ಮ ಮನೆಯೊಳಗೆ ತಯಾರಾಗೈತಿ ಎಷ್ಟು ಊಟ ಮಾಡೋದತ್ತ ಅಷ್ಟು ಊಟ ಮಾಡು ಹೋಗುವಾಗ ನಿಮ್ಮ ಮನೆಯನವರಿಗೆ ನಿನ್ನ ಹೆಂಡತಿಗೂ ಕರ್ಕೊಂಡು ಕಟ್ಕೊಂಡು ಹೋಗು ಆಯ್ತಾ ಅದು ನಮಗೆ ನಡೆಯಲ್ಲ ನೋಡ್ರಿ ಯಾಕೋ ನಮಗ ನಾವು ಬಾಳ ಬ್ರಾಹ್ಮಣ ರೀ ನಮಗ ಕೊಕ್ಕು ಕೋಳಿ ಬೇಕ್ರಿ ಎಲ್ಲಯಪ್ಪ ನೀನಿ ಅಂತ ಸ್ವಾಮಿಯಪ್ಪ ಇರ್ಲಿ ನಮ್ಮಲ್ಲಿ ಏನಂತದೇನಿಲ್ಲ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳ ಮದುವೆಯಲ್ಲಿ ಪಂಚಾಮೃತ ಅಡಿಗೆಗಳನ್ನ ಮಾಡಿದ್ದೀವಿ ಏನು ಊಟ ಮಾಡೋದೈತಿ ಊಟ ಮಾಡಿ ನಿನ್ನ ಹೊರಟು ಹೋಗಬಹುದು ಏನು ಸಿಗುದಿಲ್ಲೋ ಇಲ್ಲಿ ಮತ್ತೆ ದಕ್ಷಿಣ ಬೇಕ್ರಿ ಈ ದಿಕ್ಕಿ ಹೋಗಿ ದಕ್ಷಿಣ ಸಿಗ್ತದೆ ನನಗೆ ಅದು ದಕ್ಷಿಣ ಇಲ್ರಿ ರೊಕ್ಕ ರೀ ರೊಕ್ಕ ಓ ದೊಡ್ಡದು ದಕ್ಷಿಣ ಬೇಕಾ ಆಯ್ತು ಹೋಲ್ ಬಿಡ್ರಿ ಆಯ್ತು ಅಂತ ಕೇಕಾದ್ರಿ ಅಪ್ಪೋರ ಅಮ್ಮೋರ್ ಹೆಸರು ಹೇಳ್ರಿ ಜರ ಮುಂದ್ಕಂತ ಬರ್ರಿ ಹಂಗೆ ಜಯಶ್ರೀ ಅಮ್ಮೋರ ನೀವು ಹೇಳ್ರಿ ಅಪ್ಪೋರ್ ಹೆಸರ ಏನ್ ಹೇಳ್ಬೇಕ ಅಪ್ಪೋರ್ ಹೆಸರು ಹೇಳಿ ಅಪ್ಪೋರ್ ಹೆಸರು ಹೇಳ್ಬೇಕ ಗುಣದಲ್ಲಿ ಹೇಳುವೆ ಗುರುವಿನ ಹೆಸರ ಮನದಲ್ಲಿ ಹೇಳುವೆ ಮೈದುನನ ಹೆಸರ ನಗು ನಗುತ್ತ ಹೇಳುವೆ ಅತ್ತೆ ಮಾವರ ಹೆಸರ ಕುಂತ ಸಭೆಯಲ್ಲಿ ಹೇಳುವೆ ನನ್ನವರ ಹೆಸರ ರುದ್ರೇಶ್ ಅಪ್ಪೋರ ಅಮ್ಮೋರ್ ಹೆಸರು ಹೇಳ್ರಿ ರಾಜಶ್ರೀ ಅಮ್ಮೋರ ನೀವು ಇಷ್ಟ ಹೇಳ್ರಲ್ಲ ಬಡತನವಿರಲಿ ಸಿರಿತನವಿರಲಿ ಬರತನವಿರಲಿ ಸಿರಿತನವಿರಲಿ ನನ್ನ ಪತಿ ಯಾವಾಗಲೂ ನನ್ನ ಜೊತೆಯಲ್ಲಿ ಇರಲಿ ಜಗದೀಶ್ ಜಗದೀಶ್ ಗಂಡು ಗಲಿಗಳ ಗಂಡು ಯಾರನ್ನೋದು ಎಂದು ತೋರಿಸಿಕೊಟ್ಟೆ ಹಣಕ್ಕೆ ಆಸೆ ಪಡೆದೆ ಒಂದು ಹೆಣ್ಣಿಗೆ ಮಾತು ಕೊಟ್ಟಿದ್ರು ಪಾಪ
ಅಂದಳಾದ ಜಯಶ್ರೀ ತಾಯಿ ಕೈ ಹಿಡಿದು ಉದ್ಧಾರ ಮಾಡಿದ ಪುಣ್ಯ ಪುರುಷ ನೀನು. ಜಗತ್ತಕ್ಕೆ ನೀನೊಬ್ಬ ಉದಾಹರಣೆಯಾಗಿ ಎಂದೆಂದಿಗೂ ಅಮರನಾಗಿರಪ್ಪ, ಅಮರನಾಗಿರು. ಇದು ಈ ಬಡವನ ಕಾಣಿಕೆ, ಅಲ್ಪವಾದರೂ ಮನದಿಂದ ಒಪ್ಪಿಗೋಪ್ಪ, ಒಪ್ಪಿಗೋ. ಮಹೇಶ್, ಏನಿದು? ಅಂದ್ರೆ ನಾವಿಬ್ಬರು ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಕೂಡಿ ಕಲಿತಿರುವಾಗ ನಾನು ಡಾಕ್ಟರ್ ಆಗಿಯೇ ತೀರುತ್ತೇನೆ ಅಂತ ದೃಢ ಸಂಕಲ್ಪದಿಂದ ಹೇಳುತ್ತಿದ್ದಿ. ಆದರೆ ಈಗ ನೀನು ಜಗದೀಶ್ ಕಲಿತು ಡಿಗ್ರಿ ಪಡಿಬೇಕಾದ ನನ್ನ ಬಲವಾದ ಆಸೆಗೆ ವಿಧಿ ಪೆಟ್ಟು ಕೊಟ್ಟಿತಪ್ಪ. ಕಂಡ ಕಂಡವರ ಕಾಲಿಡಿದು ನನ್ನ ಶಿಕ್ಷಣಕ್ಕೆ ಜ್ಯೋತಿ ಆದ ನನ್ನ ತಂದೆಯು ತೀರಿಕೊಂಡಿರು. ಅಂದ ಮೇಲೆ ನನ್ನ ಬಲವಾದ ಆಸೆಗೆ ಕೈ ಮುಗಿದು ಹೊಟ್ಟೆ ಬಟ್ಟೆ ಪಾಡೆಗಾಗಿ ಮಾಸ್ತರ್ನಾಗಿ ಕಾಲ ಕಳಗತ್ತೀನಪ್ಪ, ಕಾಲ ಕಳಗತ್ತೀನಿ. ಮಹೇಶ್, ಈ ಘಟನೆ ನಡೆದ ಕೂಡಲೇ ನನಗೇಕೆ ತಿಳಿಸಬಾರದಾಗಿತ್ತು? ಶ್ರೀಮಂತರೇ ಸಮಾಜದ ಸರಪಳಿಯಾಗಿರುವ ಈ ಕಾಲದಲ್ಲಿ ನಿನ್ನಂಥ ಯುವಕರು ಒಂದಾಗಿ ಆ ಸ್ವಾರ್ಥ ಸರಪಳಿಯನ್ನು ಹರಿಯಬೇಕಾಗಿದೆ. ಆಗಿದ್ದು ಆಯ್ತು, ಇನ್ನು ಮೇಲೆ ನೀನು ನಿನ್ನ ವಿದ್ಯಾಭ್ಯಾಸ ಮುಂದುವರಿಸು, ನಿನಗೆ ಸಹಾಯ ನಾನು ಮಾಡುತ್ತೇನೆ. ಅಪ್ಪಾಜಿ, ನನ್ನ ಮಾವ ನನಗಾಗಿ ಕೊಟ್ಟಿರೋ 25,000 ವರದಕ್ಷಿಣೆ ಹಣವನ್ನು ಕೊಡ್ತೀರಾ? ನಿನ್ನಂತ ದರಿದ್ರದವನ ವರದಕ್ಷಿಣೆ ನಾನೇನು ಮಾಡಲಿ? ತೆಗೆದುಕೊಳ್ಳಿ ವರದಕ್ಷಿಣವನ್ನು. ಹಾ ಮಹೇಶ್, ಇದು ತೆಗೆದುಕೊಪ್ಪ 25,000 ಹಣವನ್ನು. ಇದು ಈ ಬಡವನಿಂದ ಅಲ್ಪ ಕಾಣಿಕೆ, ಇದನ್ನು ಸ್ವೀಕರಿಸಿ ಇದರಿಂದ ದೊಡ್ಡ ಡಾಕ್ಟರ್ನಾಗಿ ನನ್ನ ಆಸೆ ಪೂರೈಸು. ಬೇಡಪ್ಪ ಬೇಡ, ಮೊದಲೇ ನಿನ್ನ ತಂದೆಯರು ವಿರುದ್ಧ ಈ ಮದುವೆ ಚಳವಳಿ ಹೂಡಿಕೊಂಡಿರುವೆ. ಈ ಹಣವಷ್ಟು ಕೊಟ್ಟು ನನ್ನ ಶಿಕ್ಷಣಕ್ಕೆ ಸಹಾಯ ಮಾಡಿದರೆ ನಿನ್ನ ಮನೆಯವರು ಅಷ್ಟೇ ಅಲ್ಲ, ಈ ಕುತ್ತು ಸಮಾಜ ಕೂಡ ನಿನ್ನನ್ನು ಕಲ್ಲೆಸದು ಕೊಂದಾಕುತ್ತಪ್ಪ, ಕೊಂದಾಕುತ್ತೆ. ಈ ಸೋರ್ಚಿ ಸಮಾಜದಲ್ಲಿ ಹೇಳಿಯಾಗಿ ಜೀವಿಸುವ ಆಸೆ ನನಗೆದ್ರಲ್ಲವೇ ನಾನು ಹೆದರುವುದು. ನಾನು ಪ್ರಾಣ ಬಿಡುವ ಮುಂಚೆ ನಿನ್ನಂತೊಬ್ಬ ಸ್ನೇಹಿತನ ಉದ್ಧಾರ ಮಾಡಿ ಉಸಿರು ಬಿಡುತ್ತೇನೆ. ತೆಗೆದುಕೋ 25,000 ಹಣವನ್ನು. ಜಗದೀಶ್, ನೀನು ನಿಜಕ್ಕೂ ದೇವರು, ಕತ್ತಲೆ ಕವಿದ ನನ್ನ ಬಾಳಿಗೆ ದಾರಿದೀಪವಾದಿ. ನಿನ್ನ ಆಶೀರ್ವಾದದಿಂದ ನನ್ನ ಶಿಕ್ಷಣ ಮುಂದುವರಿಸಿ ನನ್ನ ಮನದಾಶೆ ಈಡೇರಿಸಿಕೊಳ್ಳುವೆ. ನಿನ್ನ ಉಪಕಾರಕ್ಕೆ ಪ್ರತಿ ಉಪಕಾರ. ನಾನೊಬ್ಬ ಕಣ್ಣಿನ ದೊಡ್ಡ ಡಾಕ್ಟರ್ನಾಗಿ ನನ್ನ ಅತ್ತಿಗೆ ಜಯಶ್ರೀ ಅಮ್ಮನ ಕಣ್ಣು ಮತ್ತೆ ಬರುವಂತೆ ಮಾಡುತ್ತೇನಪ್ಪ, ಮತ್ತೆ ಬರುವಂತೆ ಮಾಡುತ್ತೇನೆ. ಹಾ ರುದ್ರೇಶ, ತೆಗೆದುಕೊಳ್ಳಪ್ಪ ನಿನ್ನ ವರದಕ್ಷಿಣೆನು. ಅಲ್ಲೇ ನಮ್ಮ ತಂದೆಯವರ ಕೈಯಲ್ಲಿ ಕೊಡಿ. ಹಾ ಆಚಾರ್ಯರೇ, ಪ್ರಾರಂಭಿಸಿ ಮಂತ್ರನಾ.